ನಮಸ್ಕಾರ ನಾವು ಸುಷುಪ್ತಿ ಡ್ರೀಮರ್ಸ್ ನಾನು ಮಂಜುನಾಥ ನಾವು ಲಾಸ್ಟ್ ಎಪಿಸೋಡಲ್ಲಿ ಹೇಳಿದಾಗೆ ಇವತ್ತು ಸ್ಕ್ರೈಟ್ ಸ್ಕ್ರಿಪ್ಟ್ ರೈಟಿಂಗ್ ಸಾಫ್ಟ್ವೇರ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ ಅಂತ ಅದಕ್ಕಿಂತ ಮುಂಚೆ ಈಗ ಕನ್ನಡ ಟೈಪ್ ಮಾಡೋದು ನೀವು ಮೊಬೈಲಲ್ಲಾದರೆ ಕೀಪ್ಯಾಡಲ್ಲಿ ಟೈಪ್ ಮಾಡ್ಬೋದು ವಿಂಡೋಸಲ್ಲೂ ನೀವು ಆರಾಮಾಗಿ ಟೈಪ್ ಮಾಡ್ಬೋದು ಮ್ಯಾಕಲ್ಲೆಲ್ಲ ಟೈಪ್ ಮಾಡ್ಬೋದು ಈಗ ಈಸಿಯಾಗಿ ಟೈಪ್ ಮಾಡಬೇಕು ಅಂತ ಅಂದರೆ ಏನು ಮಾಡ್ಬೋದು ಅಂದರೆ ನಿಮ್ಮ ಹತ್ರ ಇಂಟರ್ನೆಟ್ ಕನೆಕ್ಷನ್ ಇದೆ ಅಂತ ಅಂದರೆ ಈ ವೆಬ್ಸೈಟು ಕನ್ನಡ ಚಂಗತಿ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ಹೋಗಿ ನೀವು ಇಲ್ಲಿ ಏನೇ ಬರೆದ್ರೂ ಅದು ಕನ್ನಡಕ್ಕೆ ಕನ್ವರ್ಟ್ ಆಗುತ್ತೆ ಯಾವ ಥರ ಅಂದರೆ ಈಗ ಓಕೆ ನಾವು ಸ್ಕ್ರಿಪ್ಟ್ ರೈಟಿಂಗ್ ಕಲಿತಾ ಇದ್ದೀವಿ ಅನ್ನೋದನ್ನು ನಾವು ಇಂಗ್ಲೀಷಲ್ಲಿ ನಾವು ಅಂತ ಬರೆದ್ರೆ ನಾವು ಸ್ಕ್ರಿಪ್ಟ್ ರೈಟಿಂಗ್ ಕಲಿತಾ ಇದ್ದೀವಿ ಹಾಂ ಈಗ ಬ ಇದು ಬರುತ್ತೆ ನೆಕ್ಸ್ಟ್ ಏನು ಮಾಡ್ಬೋದು ಈಗ ಇದೇ ಥರ ನೀವು ಕನ್ನಡದಲ್ಲಿ ಬ ಅಂದರೆ ಇಂಗ್ಲೀಷಲ್ಲಿ ಬರ್ಕೊಂಡು ಹೋಗಿ ಅದು ಕನ್ನಡಕ್ಕೆ ಇದು ಟ್ರಾನ್ಸ್ಲಿಟರೇಷನ್ ಅಂತೀವಿ ಇದನ್ನು ಅಂದರೆ ಇಲ್ಲಿ ಅದು ಇಂಗ್ಲೀಷ್ನ ಕನ್ನಡ ಕನ್ವರ್ಟ್ ಮಾಡ್ತಿಲ್ಲ ಅಂದರೆ ನಾವು ನಾವು ಬರಿತಿರೋದೇ ಕನ್ನಡದಲ್ಲಿ ಬಟ್ ಇಂಗ್ಲೀಷ್ ಪದಗಳ ಮೂಲಕ ಇದ್ದೀವಿ ಅಂತ ಅಲ್ವಾ ಅದು ಈಗ ನಾವು ಬರೆಯುವುದು ಇ ಸೀನ್ ಈಗ ಇದರಲ್ಲಿ ಕೆಲವು ಏನಾಗುತ್ತೆ ಗೊತ್ತಾ ಈಗ ಸೀನ್ ನಾವು ಹೇಗೆ ಬರಿತೀವಿ ಎಸ್ ಸಿ ಎನ್ ಅಂತ ಬರಿತೀವಿ ನಾವು ಆ ಥರ ಏನಾಗುತ್ತೆ ಸ್ಕಿನ್ ಅಂತಾಗುತ್ತೆ ಅದನ್ನು ನೀವು ನೋಡ್ಕೊಂಡು ಬರಿಬೇಕು ಈಗ ಸೀನ್ ಈ ಥರ ಬರೆದ್ರೆ ಓಕೆ ಸೀನ್ ಹಾಂ ಬ ಕರೆಕ್ಟಾಗಿತ್ತು ಇದು ನೀವು ಬರಿತಾ ಹೋಗಬೇಕು ಕಲಿತಾ ಹೋಗಬೇಕು ಹೀಗೆ ಸೊ ನೀವು ಏನೇ ಬೇಕು ಅಂತ ಈಗ ಸೀನ್ ಒಂದು ಓಕೆ ಸೀನ್ ಒಂದರಲ್ಲಿ ಏನಾಗುತ್ತೆ ಇಬ್ಬರು ಬಸ್ ಮುಂದೆ ನಿಂತಿದ್ದಾರೆ ಇದು ಸೀನ್ ಒಂದು ಲೈನ್ ಆರ್ಡರ್ ಇದು ಒಂದು ನೆಕ್ಸ್ಟು ಎರಡು ಎರಡನೇದೇನು ಅವರು ಬಸ್ ಮೇಲೆ ಬಸ್ಗೆ ಹತ್ತಿಕೊಳ್ಳುತ್ತಾರೆ ಹತ್ತಿಕೊಳ್ಳುತ್ತಾರೆ ಹಾಂ ಈ ಥರ ಸೊ ನೀವು ಆನ್ಲೈನ್ ಆರ್ಡರ್ ಈ ಥರ ಬರೀತೀರನ್ನ ಬರ್ಕೊಂಡು ಹೋಗ್ಬೋದು ಸೊ ಕನ್ನಡ ಟೈಪ್ ಮಾಡೋದು ಹೇಗೆ ಅಂತ ನಿಮ್ಗೆ ಗೊತ್ತಾಯಿತು ಅಂತ ಅನ್ಕೋತೀನಿ ಇದನ್ನು ಕಾಪಿ ಮಾಡ್ಕೊಳ್ಳಿ ಕಾಪಿ ಮಾಡಿಕೊಂಡು ನಿಮಗೆ ಯಾವ ಅಂದರೆ ವರ್ಡ್ ಡಾಕ್ಯುಮೆಂಟು ನೋಟ್ ಪ್ಯಾಡ್ ಎಲ್ಲ ಆದರೂ ಆಗ್ಬೋದು ಅಲ್ಲಿ ನೀವು ಪೇಸ್ಟ್ ಮಾಡ್ಕೋಬೋದು ಇದು ಇದ್ಬಿಟ್ಟು ಈಗ ನಾವು ಮೇನ್ ಸಾಫ್ಟ್ವೇರ್ಗೆ ಹೋಗೋಣ ನೀವೀಗ ನೋಡ್ತಿರೋದು ಸ್ಕ್ರೈಟ್ ಹೋಮ್ ಪೇಜ್ ನೀವು ಲಾಂಚ್ ಮಾಡಿದ ತಕ್ಷಣ ನಿಮಗೆ ಕಾಣೋ ಮೊದಲನೇ ಪೇಜ್ ಇದು ಏನು ಮಾಡಿ ಫಸ್ಟ್ ಇಲ್ಲಿಗೆ ಬಂದಿದ್ದ ತಕ್ಷಣವೇ ಇಲ್ಲಿ ಇದೆಯಲ್ಲ ನ್ಯೂ ಫೈಲ್ ಅನ್ನೋದು ನೀವು ಯಾವುದೇ ಆಪ್ಷನ್ಗೆ ಹೋದರೂ ಅದೇನು ಅಂತ ಅಂದ್ಬಿಟ್ಟು ನಿಮಗೊಂದು ಮಾಹಿತಿ ಸಿಗುತ್ತೆ ಇಲ್ಲಿ ನೋಡಿ ಇದು ನ್ಯೂ ಅಲ್ವಾ ಸೊ ನ್ಯೂ ಅಂತ ಕ್ಲಿಕ್ ಮಾಡಿ ಹೊಸ ಪೇಜ್ ಬಂತು ನಿಮಗೆ ಎಷ್ಟು ಅಂದರೆ ಈ ಪೇಜ್ ಎಷ್ಟು ಸೈಜ್ ಕಾಣಬೇಕು ಅನ್ನೋದನ್ನ ಇಲ್ಲಿ ಕೆಳಗಡೆ ಈ ಆಪ್ಷನ್ ಇದೆಯಲ್ಲ ಇಲ್ಲಿ ದೊಡ್ಡದು ಚಿಕ್ಕದು ಮಾಡ್ಕೋಬೋದು ನೀವು ಎಷ್ಟು ಬೇಕು ಎಷ್ಟು ಕಾಣಬೇಕು ಅನಿಸುತ್ತೋ ಅದು ನಾವೀಗ ಇಂಗ್ಲೀಷಲ್ಲಿ ಟೈಪ್ ಮಾಡಬೇಕಾ ಕನ್ನಡದಲ್ಲಿ ಟೈಪ್ ಮಾಡಬೇಕಾ ಅಂತ ಅನ್ನೋದು ಏನು ಮಾಡಬೇಕು ಇಲ್ಲಿದೆ ನೋಡಿ ಇದು ಲ್ಯಾಂಗ್ವೇಜು ನೋಡಿ ಇಲ್ಲಿ ಕನ್ನಡ ಇಂಗ್ಲೀಷು ಬೆಂಗಾಲಿ ಗುಜರಾತಿ ಹಿಂದಿ ಈ ಥರ ಕೆಲವು ನಮ್ಮ ಭಾರತೀಯ ಭಾಷೆಗಳು ಇಲ್ಲಿದ್ದಾವೆ ಇದಕ್ಕೇನು ಮಾಡ್ಬೋದು ನೀವು ಯಾವುದು ಬೇಕೋ ಅದನ್ನು ಚೂಸ್ ಮಾಡ್ಕೊಳ್ಳಿ ಇಂಗ್ಲೀಷ್ ಅಂತ ಚೂಸ್ ಮಾಡ್ಕೋಬೋದು ಇಲ್ಲೇನು ಸೆಲೆಕ್ಟ್ ಮಾಡಿದರೆ ಅದು ಇಲ್ಲಿ ತೋರಿಸುತ್ತೆ ಕನ್ನಡ ಅಂತ ಚೂಸ್ ಮಾಡಿದ್ರೆ ಕನ್ನಡ ಇಲ್ಲಿ ಬರುತ್ತೆ ಈಗ ನಾನೇನು ಮಾಡ್ತೀನಿ ಓಕೆ ಇಂಗ್ಲೀಷ್ ಅಂತ ಚೂಸ್ ಮಾಡ್ಕೊಂಡಿದ್ದೀನಿ ಸದ್ಯಕ್ಕೆ ಕನ್ನಡದಲ್ಲೂ ಹೇಗೆ ಬರೆಯೋದು ಅಂತಲೂ ತೋರಿಸ್ತೀನಿ ಈಗ ಎಡಿಟ್ ಟೈಟಲ್ ಪೇಜ್ ಅಂತಿದೆಯಲ್ಲ ನಾನೇನು ಮಾಡ್ತೀನಿ ಎಡಿಟ್ ಟೈಟಲ್ ಪೇಜ್ ಸೊ ನೀವು ನಿಮ್ಮ ಸಿನಿಮಾ ಟೈಟಲ್ ಎಂಟರ್ ಮಾಡಬೇಕಿಲ್ಲಿ ಓಕೆ ಇದಕ್ಕಿಂತ ಮುಂಚೆ ನಿಮ್ಮ ನೀವು ಅಕಸ್ಮಾತ್ ಈ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಪರವಾಗಿಲ್ಲ ಆದರೂ ಈ ಎಪಿಸೋಡ್ ನೋಡಿ ಯಾಕೆಂದರೆ ಇದರಲ್ಲಿ ನಾವು ಇಲ್ಲಿವರೆಗೂ ಏನು ಮಾತಾಡ್ಕೊಂಡು ಬಂದಿದ್ದೀವಲ್ಲ ಎ ಸ್ಕ್ರಿಪ್ಟ್ ರೈಟಿಂಗ್ ಮತ್ತು ಡೈರೆಕ್ಷನ್ ಬಗ್ಗೆ ಅದನ್ನು ಕೆಲವು ಎಲಿಮೆಂಟ್ಸ್ನೆಲ್ಲ ಇಲ್ಲೂ ಯೂಸ್ ಮಾಡ್ತೀವಿ ಸೊ ನೀವು ಅಲ್ಲಿ ಕಲ್ತಿರೋದನ್ನ ಇಲ್ಲಿ ಪ್ರಾಕ್ಟಿಕಲಾಗಿ ಹೇಗೆ ಬರೆಯೋದು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ಅದಕ್ಕಾಗಿ ಎಪಿಸೋಡ್ ನೋಡಿ ಅಂತ ಈಗ ನಾವು ಟೈಟಲ್ ಪೇಜಿಗೆ ಬಂದ್ವಿ ಟೈಟಲ್ ಪೇಜಿಗೆ ಬಂದಮೇಲೆ ಟೈಟಲ್ ಏನು ನನ್ನ ಮೂವಿಗೆ ಅನ್ನೋಣ ರೂಲ್ಸ್ ಅಂತ ಟೈಟಲ್ ಇಡ್ತಾ ಇದ್ದೀನಿ ಅಂತ ಸಬ್ ಟೈಟಲ್ ಬರೀರಿ ನೀವು ಬೇಸ್ಡ್ ಆನ್ ಅಂದರೆ ಇದು ನಾನು ಇದು ರಿಯಲ್ ಲೈಫ್ ಮೇಲೆ ಬರಿತಿದ್ದೀನಿ ಇಲ್ಲ ಯಾರೋ ನನ್ನ ಕಥೆ ಕತೆ ಇದ್ದೀನಿ ಇಲ್ಲ ಯಾವುದೋ ಒಂದು ಪ್ರಾಣಿ ಮೇಲೆ ಬರಿತಾ ಇದ್ದೀನಿ ಈ ಥರ ಅಂದರೆ ಯಾರ ಮೇಲಾದರೂ ಅದನ್ನು ಬೇಸ್ ಮಾಡಿ ಬರೀತಿದ್ದೀರಾ ಅಂದರೆ ಹಾಕ್ಬೋದು ವರ್ಷನ್ನು ನೀವು ಇದು ಮೊದಲನೇ ಸಾರಿ ಬರಿತಿರೋದ್ರಿಂದ ಒನ್ ಅಂತ ಕೊಡಿ ಇಲ್ಲ ಇನಿಷಿಯಲ್ ವರ್ಷನ್ ಅವರು ವರ್ಷನ್ ಒನ್ ಅಂತ ಏನಾದರೂ ಕೊಡಿ ಪರವಾಗಿಲ್ಲ ಆಮೇಲೆ ಇದನ್ನು ನೆಕ್ಸ್ಟ್ ಸ್ವಲ್ಪ ಚೇಂಜ್ ಮಾಡಿದಾಗ ಅದು ವರ್ಷನ್ ಟೂ ಆಗುತ್ತೆ ಈ ಥರ ರಿಟರ್ನ್ ಬೈ ಯಾರು ಬರಿತಿರೋದು ಸುಶುಕ್ತಿ ಡ್ರೀಮ್ಸ್ ಅಂತ ಹಾಕಿರ್ತೀನಿ ಈಗ ನಿಮ್ಮ ಕಾಂಟ್ಯಾಕ್ಟು ಅಡ್ರೆಸ್ಸು ಎಲ್ಲನೂ ಇಲ್ಲಿ ಕೊಡ್ಬೋದು ಕೊಟ್ಟು ಏನು ಮಾಡ್ಬೋದು ಈಗ ನಾವು ಅಂದ್ಕೊಳ್ಳೋಣ ಒಂದು ನಾನು ಇದಕ್ಕೊಂದು ಫೋಟೋ ಆ್ಯಡ್ ಮಾಡಬೇಕು ಅಂತ ಅನ್ಸುತ್ತೆ ನನಗೆ ಅದಕ್ಕಲ್ಲಿ ಕ್ಲಿಕ್ ಮಾಡಿ ನಾನೇನು ಮಾಡ್ತೀನಿ ಯಾವುದಾದ್ರೂ ಒಂದು ಫೋಟೋ ಆ್ಯಡ್ ಮಾಡೋಣ ಲೋಗೋ ಆ್ಯಡ್ ಮಾಡ್ತಿದ್ದೀನಿ ನೋಡಿ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಬರುತ್ತೆ ಇದು ಚಿಕ್ಕದಾಗ ಕಾಣಿಸ್ಬೇಕಾ ನಿಮಗೆ ಮೀಡಿಯಮ್ ಕಾಣಿಸ್ಬೇಕಾ ಲಾರ್ಜ್ ಕಾಣಿಸ್ಬೇಕಾ ಹೇಗೋ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಸ್ಮಾಲ್ ಅಂತ ಹಾಕಿದ್ದೀನಿ ಸದ್ಯಕ್ಕೆ ಹಾಕಿ ಇಲ್ಲಿ ಚೆಕ್ ಮಾರ್ಕ್ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿ ಓಕೆ ನೋಡಿ ಸೊ ಏನಾಯಿತು ಸುಶುಪ್ತಿ ಡ್ರೀಮ್ಸ್ ನಮ್ಮ ಪ್ರೊಡಕ್ಷನ್ ಹೌಸ್ ಹೆಸರು ಅಥವಾ ಪ್ರೊಡಕ್ಷನ್ ಹೌಸ್ ಅಲ್ಲ ಸಾರಿ ಇದು ನಾನು ಇದನ್ನ ಕವರ್ ಪೇಜ್ ಅಂತ ಹಾಕಿದ್ದು ಅಂದರೆ ನನ್ನ ಮೂವಿದು ಪೋಸ್ಟರ್ ಅಂತ ಸೊ ಪೋಸ್ಟರ್ ಇಲ್ಲಿ ಬಂತು ರೂಲ್ಸ್ ಮೂವಿ ಹೆಸರು ರಿಟರ್ನ್ ಬೈ ಸುಶುಕ್ತಿ ಡ್ರೀಮ್ಸ್ ಮತ್ತು ವರ್ಷನ್ ಒನ್ ಅಂತ ಇದು ಆಯಿತಲ್ಲ ಇದು ನಿಮ್ಮದು ಮೊದಲನೇ ಪೇಜು ಇವಾಗ ಏನು ಮಾಡ್ಬೋದು ಇಲ್ಲಿ ಪ್ಲಸ್ ಅಂತಿದೆ ನೋಡಿ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೀದು ಸೀನ್ ಹೆಡರ್ ಇದು ನೀವೇನು ಬರಿತೀರಲ್ಲ ಸೀನ್ಸ್ ಅದು ಅದರದ್ದು ಹೆಡರ್ ಈ ಥರ ಬರುತ್ತೆ ನೀವು ನೋಡಿದಾಗ ಇಲ್ಲೇನಿದೆ ಎಕ್ಸ್ಟರ್ನಲ್ ಇಂಟರ್ನಲ್ ಅಂದರೆ ನಾವು ಒಳಗಡೆ ಒಳಗ ಅಂದರೆ ಮನೆ ಒಳಗಡೆ ಶೂಟ್ ಮಾಡ್ತಿದ್ದೀವ ಇಲ್ಲ ಮನೆ ಹೊರಗಡೆ ಶೂಟ್ ಮಾಡ್ತಿದ್ದೀವ ಆ ಥರ ಅಂತ ನೆಕ್ಸ್ಟು ಎಲ್ಲಿ ಯಾವ ಜಾಗ ಅಲ್ಲಿ ಶೂಟ್ ಮಾಡ್ತಿದ್ವಿ ಅಂದರೆ ಯಾವ ಜಾಗದಲ್ಲಿ ಶೂಟ್ ಮಾಡ್ತಿದ್ವೋ ಆ ಜಾಗದ ಹೆಸರು ಇಲ್ಲಿ ಬರೀರಿ ಅದಾದಮೇಲೆ ನೆಕ್ಸ್ಟು ಡೇ ಅಂದರೆ ದಿನಾನ ರಾತ್ರಿನಾ ಇಲ್ಲ ಸಂಜೆನ ತುಂಬ ಅಂದರೆ ಮುಂಜಾನೆನಾ ಆ ಥರ ಅಂತ ಇದು ಬರೆಯೋಕ್ಕೆ ಈಗ ಏನು ಮಾಡಿ ನಾನು ಇಲ್ಲಿ ಕನ್ನಡಕ್ಕೆ ಶಿಫ್ಟ್ ಆಗ್ತೀನಿ ಓಕೆ ಕನ್ನಡ ಆಯಿತು ಕನ್ನಡಕ್ಕೆ ಚೇಂಜ್ ಮಾಡಿದೆ ಈಗ ನೋಡಿ ಕನ್ನಡ ಸೆಲೆಕ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ ನಿಮಗೆ ಇಲ್ಲಿ ಇಲ್ಲಿ ನೀವು ಇಲ್ಲಿ ಓಪನ್ ಮಾಡಿದ್ರೆ ಯಾವ ಪದ ಇದ್ರೆ ಯಾವ ಕೀ ಕೀಬೋರ್ಡ್ ಕೀ ಯಾವ ಪದ ಬರುತ್ತೆ ಅಂತ ಇಲ್ಲಿ ಕಾಣಿಸುತ್ತೆ ಈಗ ನೋಡಿ ಎ ಅಂತ ಬಂದರೆ ಆ ಅಂತ ಬರುತ್ತೆ ಜಿಗೆ ಗ ಅಂತ ಇದೆ ಡಿಗೆ ದ ಅಂತ ಇದೆ ಮ ಎಮ್ ಅಂತಿದೆ ಈ ಥರ ಬರೀಬೇಕು ಅಂತ ನೀವು ಫಸ್ಟ್ ಇದನ್ನು ಅಂದರೆ ಸೇವ್ ಮಾಡಿಬಿಡೋಣ ಸೇವ್ ಏನಂತ ಹೆಸರು ಕೊಡೋಣ ರೂಲ್ಸ್ ಅಂತಲೇ ಕೊಡ್ತೀನಿ ಸೇವ್ ಮಾಡಿದೆ ಈಗ ಆಯ್ತಲ್ಲ ಇವಾಗ ಏನು ಮಾಡೋದು ಕನ್ನಡದಲ್ಲಿ ಬರೆಯೋಣ ಅಂತ ಅಂದಿವಿಲ್ಲ ಸೋ ಇದು ಎಕ್ಸ್ಟರ್ನಲ್ ಅಂದರೆ ಹೊರಗೇನಾ ಒಳಗೇನಾ ಅಂತ ಸೊ ಏನು ಮಾಡ್ತೀನಿ ನಾನು ಹೊರಗೆ ಅಂತ ಬರೆದು ನೀವು ಏನು ಟ್ಯಾಬ್ ಬಟನ್ ಅಂತಿದೆ ಸೊ ಅಥವಾ ಸ್ಪೇಸ್ ಅಂತ ಕೊಟ್ಟರು ನಿಮಗೆ ಅದು ಹೊರಗೆ ಬಂತು ಎಲ್ಲಿ ನಾನೆಲ್ಲಿ ಶೂಟ್ ಮಾಡ್ತಾ ಇದ್ದೀನಿ ಇವತ್ತು ಓಕೆ ಚಿಕ್ಕಮಗಳೂರಲ್ಲಿ ಶೂಟ್ ಮಾಡ್ತಿದ್ದೀನಿ ಅಂತ ಅನ್ಕೊಳೋಣ ಚಿಕ್ಕ ಮಗಳೂರು ಹಾಂ ನೋಡಿ ಚಿಕ್ಕಮಗಳೂರು ಈಗ ಡೇ ಏನು ದಿನಾನ ರಾತ್ರಿನ ಬೆಳಗ್ಗೆನ ಸಂಜೆ ಅಂತ ಹಾಕ್ತೀನಿ ಈಗ ಸಂಜೆ ಸಂಜೆ ಹೊತ್ತು ಶೂಟ್ ಮಾಡ್ತಿರೋದು ಅಂತ ಓಕೆ ಸಂಜೆ ಇನ್ನು ಬಂತ ನೋಡಿ ಈ ಥರ ನಿಮಗೆ ಕೆಲವು ಟೈಪ್ ಮಾಡೋದು ಗೊತ್ತಿರಬೇಕು ನಾವು ಜ ಕನ್ನಡ ಸಂಗತಿ ಜಾಸ್ತಿ ಯೂಸ್ ಮಾಡೋದು ಬಟ್ ಇದರಲ್ಲೂ ಸ್ವಲ್ಪ ಬರುತ್ತೆ ಅಂದರೆ ಅಷ್ಟು ಕ್ಲಿಯರಾಗಿ ಬರೋಲ್ಲ ಅದನ್ನು ನೀವು ಬರಿತಾ ಬರಿತಾ ಕಲ್ತ್ಕೋಬೇಕಾಗತ್ತೆ ಸಂಜೆ ಏನಾಯಿತು ಸ ಎಸ್ ಎಮ್ ಜೆ ಇ ಸಂಜೆ ಹಾಂ ನೋಡಿ ಬಂತು ಸೊನ್ನೆಗೆ ಮ ಅಂತ ಬರುತ್ತಲ್ಲ ಅದಕ್ಕೆ ಸಂಜೆ ಅಂತ ಕೊಟ್ಟರೆ ಸಂಜೆ ಅಂತ ಬರುತ್ತೆ ಈಗ ಇದು ನಿಮ್ಮದು ಟೈಟಲ್ ಹೆಡರ್ ಆಯಿತು ಚಿಕ್ಕಮಗ್ಳೂರಲ್ಲಿ ಹೊರಗಡೆ ಅಂದರೆ ಬದು ಚಿಕ್ಕಮಗ್ಳೂರು ಲೊಕೇಶನ್ನು ಹೊರಗಡೆ ಶೂಟ್ ಮಾಡ್ತಿದ್ದೀವಿ ನಾವು ಆಮೇಲೆ ಸಂಜೆ ಹೊತ್ತು ಶೂಟ್ ಮಾಡ್ತಾಯಿದ್ದೀವಿ ಈಗ ನಾವು ಯಾವ್ದಾದ್ರು ಒಂದು ಸೀನ್ ಬರಿಬೇಕಂತ ಅಂದರೆ ಏನು ಬರಿತೀವಿ ನಾವು ಫಸ್ಟ್ ಬರೆಯೋದು ಆ್ಯಕ್ಷನ್ ಅಂದರೆ ಆ ಸೀನಲ್ಲಿ ಏನೇನಾಗುತ್ತೆ ಸೀನ್ ಡಿಸ್ಕ್ರಿಪ್ಷನ್ ಅಂತ ಬರಿತಾ ಹೋಗ್ತೀವಿ ನೆಕ್ಸ್ಟ್ ಎರಡನೇದು ಆ ಸೀನಲ್ಲಿರೋ ಯಾವ ಯಾವ ಕ್ಯಾರೆಕ್ಟರ್ಸು ಏನೇನು ಮಾತಾಡ್ತಾರೆ ಅಂತ ಡೈಲಾಗ್ಸ್ ಬರೀತಾ ಹೋಗ್ತೀವಿ ಅಲ್ವಾ ಸೊ ಆ್ಯಕ್ಷನ್ ಬರಿತೀವಿ ಆ ಸೀನಲ್ಲಿ ಯಾರ್ಯಾರು ಇಡ್ತಾರೆ ಅಂತ ಗೊತ್ತಾಗುತ್ತೆ ನೆಕ್ಸ್ಟ್ ಅವ್ರು ಏನು ಡೈಲಾಗ್ ಮಾತಾಡ್ತಾರೆ ಮಾತಾಡಲ್ಲ ಅದನ್ನು ಬರಿಬೇಕು ಅಂತ ಈಗ ನಾವೇನು ಮಾಡಬೇಕು ಆ್ಯಕ್ಷನ್ನು ಏನಂತಿದೆ ಓಕೆ ಚಿಕ್ಕಮಗ್ಳೂರಲ್ಲಿ ಹೊರಗಡೆ ಅಂದ್ಕೊಡೋಣ ಒಬ್ಬ ಏನದು ಸೈಕಲಲ್ಲಿ ಅಥವಾ ನಡ್ಕೊಂಡು ಹೋಗ್ತಾ ಇದ್ದಾನೆ ಒಬ್ಬ ಆಯಿತಾ ಒಬ್ಬ ನಡೆದುಕೊಂಡು ನೋಡಿ ನಡೆದುಕೊಂಡು ಸೊ ಅದು ಅಂತ ನಡೆದು ಹೆಂಗೆ ಬರೀತೀರಿ ನ ಡೆ ಕೊಡಬೇಕು ಅದಕ್ಕೆ ನಡೆದು ನಡೆದು ಹಾಂ ನಡೆದು ಕೊಂಡು ಕೊಂಡು ಕೆ ಓ ಎನ್ನಲ್ಲ ಎಂಬರಿಬೇಕಿಲ್ಲಿ ಕೊಂಡು. ನಡೆದು ಕೊಂಡು ಕೋ ಕೋ ಕೊಂಡು. ಓಕೆ ಒಬ್ಬ ನಡೆದುಕೊಂಡು ಹೋಗು ತಿದ್ದಾನೆ ಹೋಗುತ್ತಿದ್ದಾನೆ ಹ್ಞೂ ಈಗ ಅನ್ಕೊಳ್ಳೋಣ ಅವನು ಹೋಗ್ತಾ ಇದ್ದಾನೆ ಏನೋ ಏನೋ ಒಂದು ನೋಡ್ತಾನೆ ಆಯಿತಾ ನಿಲ್ತಾನೆ ಅಂತ ಬರಿತೀನಿ ಓಕೆ ನಿಂತ್ಕೊಂಡ ಏನು ಏನನ್ನು ನೋಡಿ ನಿಂತ್ಕೊಂಡ ಅದು ಗೊತ್ತಿಲ್ಲ ಈಗ ಏನು ಮಾಡೋಣ ನಿಂತ್ಕೊಂಡು ಯೋಚನೆ ಮಾಡ್ತಾನೆ ಓಕೆ ಇದ್ರದ್ದು ಒನ್ಲೈನ್ ಸ್ಟೋರಿ ಏನಂತ ಹೇಳ್ತೀನಿ ಈಗ ಒಬ್ಬ ನಡ್ಕೊಂಡು ಹೋಗ್ತಿರ್ತಾನೆ ಇವನು ರೂಲ್ಸ್ ಅಂತ ಏನಕ್ಕೆ ಅಂತ ಅಂದರೆ ಇವನು ಜೀವನದಲ್ಲಿ ಬರೀ ರೂಲ್ಸೇ ಫಾಲೋ ಮಾಡಿರೋದು ರೂಲ್ಸ್ ಬಿಟ್ಟು ಹೊರಗಡೆ ಹೋಗಿಲ್ಲ ಅಂತ ಅಂದರೆ ಯಾರಾದರೂ ಇದನ್ನು ಓದು ಅಂದರೆ ಓದ್ತಾನೆ ಇಲ್ಲಾಂದರೆ ಓದಲ್ಲ ಆ ಥರ ಈಗ ನೀವು ಫಸ್ಟ್ ರ್ಯಾಂಕ್ ಗ್ರಾಜ್ಯುವಲ್ಲಿ ನೋಡಿದ್ದೀರಲ್ಲ ಹೇಳಿದ್ದನ್ನೇ ಮಾಡ್ತಾನೆ ಅದು ಬಿಟ್ಟು ಬೇರೆ ಮಾಡೋದು ಮಾಡಲ್ಲ ಈ ಥರ ಅಂತ ಇವು ಆಮೇಲೆ ಸಡನ್ನಾಗಿ ಏನಾಗುತ್ತೆ ಯಾವುದೋ ಒಂದು ಚಿಕ್ಕ ಹುಡುಗನ ನೋಡ್ತಾನೆ ಅವನು ಅಂದರೆ ರೂಲ್ಸೇ ಫಾಲೋ ಮಾಡ್ತಿರಲ್ಲ ಯಾರೋ ಅವ್ರ ಅಪ್ಪ ಅಮ್ಮ ಈ ಬಾರೋ ಇಲ್ಲಿ ಕೂತ್ಕೊಳ್ಳೋ ಆ ಥರ ಗಲಾಟೆ ಮಾಡಬೇಡಂದ್ರೆ ಏನೂ ಕೇಳ್ತಿರಲ್ಲ ಅವ್ನು ಇಷ್ಟ ಬಂದಿದ್ದು ಮಾಡ್ತಿರ್ತಾನೆ ಅಂತ ಇವನಿಗೆ ಅದನ್ನು ನೋಡಿ ಯೋಚನೆ ಬರೋಕ್ಕೆ ಶುರುವಾಗುತ್ತೆ ಅಂದರೆ ಓಕೆ ಚಿಕ್ಕ ಹುಡುಗ ಈ ಮಾತು ಕೇಳ್ತಿಲ್ಲ ಏನೇನೋ ಮಾಡ್ತಿದ್ದಾನೆ ನಾನು ಎಲ್ಲರೂ ಮಾತು ಕೇಳ್ಕೊಂಡೆ ಏನು ಅಂದರೆ ನನ್ನ ಜೀವನಕ್ಕೆ ಅದೆಲ್ಲ ಅಷ್ಟೊಂದು ಉಪಯೋಗ ಆಗಿಲ್ಲ ಅಂತ ಇವನು ಯೋಚನೆ ಬರುತ್ತೆ ಅಂತ ಇದು ಈ ಅಂದರೆ ಎರಡು ಏನು ಪರ್ಸ್ಪೆಕ್ಟಿವ್ ಜೀವನದ ಬಗ್ಗೆ ಎರಡು ಯೋಚನೆಗಳು ಯಾವ ಥರ ಇದೆ ಅಂತ ಮಗು ಯೋಚನೆ ಆ ಥರ ಇದೆ ದೊಡ್ಡೋರು ಯೋಚನೆ ಆ ಥರ ಇದೆ ಅಂತ ಇದನ್ನು ನಾವು ಒಂದು ಕತೆ ಥರ ಬರೀಬೇಕು ಅಂತ ಹೊಡ್ತೀವಿ ಹೊರಟಿದ್ದೀವಿ ಅಂತ ಸೊ ಇವಾಗ ಏನಾಗುತ್ತೆ ನಿ ನಿಂತ್ಕೊಂಡು ನೋಡ್ತಿದ್ದಾನೆ ಆಮೇಲೆ ಆ ಮಗುವಲ್ಲಿ ಆಟ ಆಡ್ತಿದೆ ಮಗು ಆಟ ಆಡು ಿದೆ ಆಡುತ್ತಿದೆ ಈಗ ಮಗು ಆಟ ಆಡ್ತಿದೆ ಅಂದಾಗ ಇವನ್ ಇವ್ನು ಅದನ್ನ ನೋಡಿ ಏನು ಹೇಳ್ತಾನೆ ತಲೇಲೇನೋ ಬರುತ್ತೆ ಅಂತ ನೋಡಿ ನಾನು ಇಲ್ಲಿ ಬರ್ದಿದ್ದು ಆ್ಯಕ್ಷನ್ ನಿಮ್ಗೆ ಇಲ್ಲಿ ಮೇಲೆ ಕಾಣಿಸುತ್ತಲ್ಲ ಇವು ಇದೇನಾಗುತ್ತೆ ನೀವು ಇದು ನೀವು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಇನ್ನೊಂದು ಸೀನ್ ಆ್ಯಡ್ ಮಾಡುತ್ತೆ ಸರಿನಾ ಈ ಪ್ಲಸ್ ಬಟನ್ ಈಗ ನಾವು ಬರಿತಿರೋದು ಆ್ಯಕ್ಷನ್ ಆಗಿರೋದ್ರಿಂದ ಈ ಬಟನ್ ಹೈಲೈಟ್ ಆಗಿದೆ ನೋಡಿ ಆ್ಯಕ್ಷನ್ ಬರೀತಿರೋದು ನಾನು ಆಯಿತಾ ಅಥವಾ ಡಿಸ್ಕ್ರಿಪ್ಷನ್ ಬರೀತಿರೋದು ನೆಕ್ಸ್ಟ್ ಏನು ಮಾಡ್ತೀನಿ ನನಗೆ ಇಲ್ಲಿ ಕ್ಯಾರೆಕ್ಟರ್ ಆ್ಯಡ್ ಮಾಡಬೇಕು ನಾನು ಕ್ಯಾರೆಕ್ಟರ್ ಈ ಸೀನಲ್ಲಿ ಇಬ್ಬರು ಕ್ಯಾರೆಕ್ಟರ್ ಇದ್ದಾರೆ ಅಂತ ಅಂದ್ಕೊಂಡು ಯಾರು ನಮ್ಮ ಮೇಯ್ನ್ ಹುಡುಗ ಏನಿದೆ ಅವನು ಚಿಕ್ಕ ಹುಡುಗ ಒಬ್ಬ ಇದ್ದಾನೆ ಬ ಅದು ಬಿಟ್ಟು ಇನ್ನೊಬ್ಬ ದೊಡ್ಡವನಾಗಿದ್ದಲ್ಲ ಅವನು ನಾನು ನೋಡಿ ಕ್ಯಾರೆಕ್ಟರ್ ಅಂತ ಕ್ಲಿಕ್ ಮಾಡಿದೆ ಏನಾಯಿತು ಕ್ಯಾರೆಕ್ಟರ್ ಸರಿನಾ ಕ್ಯಾರೆಕ್ಟರ್ ಹೆಸರೇನಂತ ಕೊಡೋದು ಅನ್ಕೊಡೋಣ ಹ್ಞೂ ಮನು ಹ್ಞೂ ನೋಡಿ ಮನು ಅಂತ ಕೊಟ್ಟು ಸ್ಪೇಸ್ ಕೊಡಿ ಮನು ಮನು ಅಂತ ನೀವೇನು ಕ್ಯಾರೆಕ್ಟರ್ ಎಂಟರ್ ಮಾಡ್ತೀರಲ್ಲ ಇಲ್ಲಿ ಬರ್ತಾ ಹೋಗುತ್ತೆ ಈಗ ಮನು ಅಂತ ಎಂಟರ್ ಮಾಡಿದ ತಕ್ಷಣ ಎನ್ ಎಂಟರ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಹೋಯಿತು ಈಗ ಮನು ನೋಡಿ ಇಲ್ಲಿ ಇಲ್ಲಿದ್ದು ಇಲ್ಲಿಗೆ ಶಿಫ್ಟ್ ಆಯಿತು ಅಂದರೆ ಈಗ ಡೈಲಾಗ್ ಬರೀಬೇಕು ಮನು ಏನೋ ಅನ್ಕೋತಾನೆ ಏನು ಅನ್ಕೋತಾನೆ ಆ ಹುಡುಗ ನೀವು ಬೇಕು ಅಂತ ಅಂದರೆ ಕೋಟ್ಸ್ ಹಾಕೋಬೋದು ಯಾಕಂದ್ರೆ ಡೈಲಾಗ್ಸ್ ಆಗಿರೋದ್ರಿಂದ ಆ ಹುಡುಗ ಇಲ್ಲ ಆ ಮಗು ಯಾರ ಮಾತು ಕೇಳ್ತಾನೆ ಇಲ್ಲ ಇಲ್ಲ ಅಂತ ಅನ್ಕೋತಾನೆ ಅಂತ ಆಯಿತಾ ನೆಕ್ಸ್ಟು ನೆಕ್ಸ್ಟ್ ಏನಾಗುತ್ತೆ ನೋಡಿ ಎಂಟರ್ ಕೊಟ್ಟಿದ್ದ ತಕ್ಷಣ ಈಗ ಅಂದರೆ ಮನುದೇ ಇನ್ನೂ ಮುಗ್ದಿಲ್ಲ ಅಲ್ವ ಅವನು ಇನ್ನೂ ಹೇಳಿ ಹೇಳ್ತಿದ್ದಾನೆ ಅನ್ನೋದಕ್ಕೆ ನೀವು ಹಿಂಗೆ ಇನ್ನೂ ಬೇರೆ ಡೈಲಾಗ್ಸ್ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು ಈಗ ಅಂದ್ಕೊಳ್ಳೋಣ ಇದು ಇವನು ಹಿಂಗೆ ಅನ್ಕೋತಾನೆ ಆ ಮಗು ಯಾರ ಮಾತು ಕೇಳ್ತಾನೆ ಇಲ್ಲ ಅಂತ ಈಗ ಏನಾಗುತ್ತೆ ಅವ್ರ ಅಪ್ಪ ಅಮ್ಮ ಮಗು ಅಪ್ಪ ಅಮ್ಮ ಏನಾಗುತ್ತೆ ಅಲ್ಲಿ ಹೋಗ್ಬೇಡ ಬಾಯಿ ಕಡೆ ಅಂತ ಕರೆದ್ರು ಅಂತ ಅಂದ್ಕೊಡೋಣ ಈಗ ಏನು ಹೇಳ್ತೀನಿ ಆ ಅಪ್ಪ ಅಪ್ಪ ಅಂತ ಬರೆಯೋಣ ನೋಡಿ ಇಲ್ಲಿ ಇವಾಗ ಮೇಲೆ ಕ್ಯಾರೆಕ್ಟರ್ಗೆ ಬಂತು ಆಯಿತಾ ಇವಾಗ ನೀನು ಇವ್ರಿಗೆ ಬರೀಬೋದು ಇಲ್ಲಾಂದರೆ ಅಪ್ಪ ಅಂತ ಅಪ್ಪ ಅಂತ ಬರೆದ್ರೆ ಅಪ್ಪ ಅಪ್ಪ ಹ್ಞೂ ಅಪ್ಪ ಅಂತ ಬಂತು ನೋಡಿ ಅಪ್ಪ ಅಂತ ಹಾಕಿದ ಕಣ್ಣು ಕ್ಯಾರೆಕ್ಟರ್ ಇಲ್ಲ ಆ್ಯಡ್ ಆಯಿತು ಈಗ ನಾನು ಏನು ಮಾಡ್ತೀನಿ ಎಂಟರ್ ಕೊಡ್ತೀನಿ ನೋಡಿ ಡೈಲಾಗಿಗೆ ಬಂತು ಅಪ್ಪ ಏನಂತಾರೆ ಹುಡುಗನಿಗೆ ಅಂದರೆ ಚಿಕ್ಕಮಗ್ಗುಗೆ ಅಲ್ಲಿ ಅಲ್ಲಿಗೆ ಹೋಗಬೇಡ ಹೋಗಬೇಡ ಹೋಗ ಬೇಡ ಹ್ಞೂ ಅಂತ ಅಂತಾರೆ ಅಂತ ಹಿಂಗೆ ಈಗ ನೋಡಿ ಈ ಇವ್ ಇದು ಅಪ್ಪ ಹೇಳಿ ಡೈಲಾಗ್ ಈಗ ನಾನು ನೆಕ್ಸ್ಟು ಎಂಟರ್ ಅಂತ ಪ್ರೆಸ್ ಮಾಡಿದರೆ ಏನಾಗುತ್ತೆ ಅಪ್ಪನೇ ಬರುತ್ತೆ ಇಲ್ಲ ನೀವೇನು ಮಾಡುವುದು ಮತ್ತೆ ಮನು ಡೈಲಾಗ್ ಬರೀಬೇಕು ಅಂತ ಅಂದರೆ ಮನು ಅಂತ ಟೈಪ್ ಮಾಡಿ ಮನು ಆಯಿತಾ ಮನು ಮನು ಅಂತ ಟೈಪ್ ಮಾಡಿ ಎಂಟರ್ ಕೊಟ್ಟಿದ್ದೀನಿ ಓಕೆ ಮನು ಅಲ್ವಾ ಈಗ ಮನು ಡೈಲಾಗು ಇಲ್ಲಿ ಬರ್ತಾ ಹೋಗುತ್ತೆ ಹಿಂಗೆ ಈ ಥರ ಬರ್ಕೊಂಡು ಹೋಗೋದು ನೀವು ಮನು ಏನು ಹೇಳಿದ ಅಂತ ಬರಿಬೋದು ನೆಕ್ಸ್ಟ್ ಏನಾಗುತ್ತೆ ಈಗ ಪ್ಲಸ್ ಬಟನ್ ಕ್ಲಿಕ್ ಮಾಡೋಣ ಮತ್ತೆ ಇನ್ನೊಂದು ಸೀನ್ ಆ್ಯಡ್ ಆಯಿತು ಇವಾಗ ನೋಡಿ ಇಲ್ಲೇನಾಯಿತು ಹೊರಗೆ ಚಿಕ್ಕಮಂಗ್ಳೂರಲ್ಲಿ ಅಲ್ಲೇ ಅಂತ ಇದು ಸಂಜೆ ಆಗಿದೆ ಇದು ಲೇಟರ್ ಅಂತ ಅಂದರೆ ಈ ಏನಂದರೆ ಸಂಜೆ ಆದಮೇಲೆ ನೆಕ್ಸ್ಟು ರಾತ್ರಿ ಅಂತ ಅಂದ್ಬಿಟ್ಟು ಆ ಸೀನನ್ನು ತೊಗೊಂಡಿದ್ದೆ ನಾವು ಚೇಂಜ್ ಮಾಡೋದು ನನಗೆ ಬೇಡ ಇದು ಹೊರಗಡೆ ಅಂತಲೇ ಇರಲಿ ಚಿಕ್ಕಮಗ್ಳೂರಲ್ಲೇ ಇರಲಿ ನಾನು ಏನು ಮಾಡ್ತೀನಿ ಇದು ಏನು ಮಧ್ಯಾಹ್ನ ಅಥವಾ ನೈಟ್ ಏನದು ರಾತ್ರಿ ರಾತ್ರಿ ಅಂತ ಬರ್ಕೊಂಡು ಕ್ಯಾರೆಕ್ಟ್ ಬರ್ಕೊಂಡು ಹೋಗ್ತೀನಿ ಸೊ ಇದೇ ಥರ ನೀವು ಆ್ಯಕ್ಷನ್ ಬರೀರಿ ಆ್ಯಕ್ಷನ್ ಬರೆದಾದಮೇಲೆ ಟೈಟಲ್ ಇದು ಏನು ಡೈಲಾಗ್ಸ್ ಬರೀಬೇಕು ಮತ್ತು ಕ್ಯಾರೆಕ್ಟರ್ ಹೆಸರು ಕ್ಯಾರೆಕ್ಟರ್ ಹೆಸರು ಇಲ್ಲಿ ಬಂದಿದೆ ಡೈಲಾಗ್ಸ್ ಇಲ್ಲಿ ಬಂದಿದೆ ಇದೇ ಥರ ನೀವು ಪ್ಲಸ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಎಷ್ಟೊಂದು ಸೀನ್ಸ್ ಆ್ಯಡ್ ಆಗ್ತಾ ಹೋಗುತ್ತೆ ಸೊ ನೀವು ಒಂದು ಎಷ್ಟು ಒಂದು ಹತ್ತು ಸೀನ್ ಅಂತ ಅಂದ್ಕೊಳ್ಳೋಣ ಹತ್ತು ಸೀನ್ ಬರೆದಿದ್ದೀನಿ ನಾನು ಇವಾಗ ಸರಿನಾ ಹತ್ತು ಸೀನು ಬರ್ದಾಯ್ತು ನಾನಿಲ್ಲಿ ಈಗ ನನಗೆ ಒಂದು ಸೀನ್ ಬಂತು ತಲೆಗೆ ಇನ್ನೊಂದು ಸೀನ್ ತಲೆಗೆ ಬರ್ತಾ ಇಲ್ಲ ಸದ್ಯಕ್ಕೆ ನಿಮ್ಗಿನ್ನೂ ಸೀನ್ ನೀವು ಯೋಚನೆ ಮಾಡಿಲ್ಲ ಆಯಿತಾ ಸೊ ನೆಕ್ಸ್ಟ್ ಸೀನ್ ಏನು ಬರೀಬೇಕು ಅಂತ ಅಂದರೆ ಈಗ ಅಂದ್ಕೊಳ್ಳೋಣ ಏನಾಯಿತು ಲೈನ್ಸ್ ನಾವು ಮಾತಾಡಿದ್ವಲ್ಲ ಒನ್ ಲೈನ್ ಆರ್ಡರ್ ಅಂತ ಆ ಲೈನ್ ಆರ್ಡರ್ ಇಲ್ಲಿ ಬರ್ಕೊಂಡೋಗಿದ್ದೀರಿ ಸಾಕು ಇವಾಗ ಸದ್ಯಕ್ಕೆ ಮಗು ಜೊತೆ ಮಾತಾಡ್ದೆ ಮತ್ತು ನೆಕ್ಸ್ಟ್ ದಿನಲ್ಲಿ ಏನಾಗುತ್ತೆ ಮಗು ಎಲ್ಲೋ ಏನು ಇದು ಮಗು ಬಿದ್ದೋಗುತ್ತೆ ಅಂತ ಅನ್ಕೊಳ್ಳೋಣ ಮಗು ಓಡ್ತಾ ಇದೆ ಮಗು ಓಡ್ತಾ ಇದೆ ಹಾಂ ಇದೆ ಸೊ ಮಗು ಓಡ್ತಾ ಇದೆ ಏನೋ ಆಗುತ್ತೆ ಆಮೇಲೆ ಅವ್ರ ಅಪ್ಪ ಅಮ್ಮ ಹೊಡೆದು ಮಗುನ ಕರ್ಕೊಂಬರ್ತಾರೆ ಏನೋ ಒಂದು ಸೀನ್ ಇರುತ್ತೆ ಅಂತ ಇಷ್ಟು ಸೊ ಇವಾಗ ನನಗೇನಂದರೆ ಓಕೆ ಮಗು ಓಡ್ತಾ ಇದೆ ಅನ್ನೋ ಸೀನು ನೆಕ್ಸ್ಟ್ ಬರ್ಕೊಂಡು ಹೋಗೋಣ ಆಮೇಲೆ ಅಂತ ಸೊ ಇದೇ ಥರ ನೆಕ್ಸ್ಟ್ ಮೂರು ಅದಾದಮೇಲೆ ಇನ್ನೇನಾಗುತ್ತೆ ಅಂದ್ಕೊಡೋಣ ಹೋಗಿ ಕುತ್ಕೋತಾನಲ್ಲಿ ಕೂತ್ಕೊಂಡು ಮಗು ಚೆನ್ನಾಗಿ ಇನ್ನೂ ಆಟ ಆಡ್ತಿದ್ದೆ ಅವ್ರು ಇನ್ನೂ ಏನೇನೋ ಹೇಳ್ತಿದ್ದಾರೆ ಅವ್ನಿಗೇನೋ ಆಟಾಡು ಅಂತ ಕೊಡ್ತಾರೆ ಅದನ್ನು ಇದೇ ಥರ ಆಡಬೇಕು ಅಂತ ಈಗ ಅಂದ್ಕೊಳ್ಳಿ ಬ್ಯಾಟ್ ಹಿಡ್ಕೊಂಡು ಬಾಲ್ಗಿಂಗೆ ಹೊಡಿ ಅಂತ ಹೇಳ್ಕೊಡ್ತಾರೆ ಇಲ್ಲಾಂದರೆ ಗಿಟಾರ್ ಇರುತ್ತೆ ಗಿಟಾರ್ ತೊಗೊಂಡು ಹಿಂಗೇನೇ ಬಾರಿಸು ಅಂತ ಅಂತಿರ್ತಾರೆ ಮಗು ಗಿಟಾರ್ ತೊಗೊಂಡು ಸುಮ್ಮನೆ ಹಿಂಗೆ ಬಡಿತಾ ಇರುತ್ತೆ ಥರ ಅಂತ ಹಿಂಗೆ ಏನಾದರೂ ಅದು ಮಾಡ್ತಿರುತ್ತೆ ಇವನು ಅದನ್ನು ನೋಡಿದ್ಮೇಲೆ ಅನ್ಕೋತಾನೆ ಓಕೆ ರೂಲ್ಸ್ ಅನ್ನೋದೇನೂ ಇಲ್ಲ ಜಗತ್ತಲ್ಲಿ ನಾವು ಸುಮ್ಮನೆ ಇದೇ ಥರ ಮಾಡು ಅಂತ ಅನ್ನೋದು ಆ ರೂಲ್ಸ್ನ ಬಿಟ್ಟು ನೋಡಿ ಇನ್ನೂ ಏನೇನೋ ಮಾಡ್ಬೋದಲ್ವ ನೀವು ಆ ಥರ ಸೊ ಈ ಥರ ಎಲ್ಲ ಯೋಚನೆ ಬರ್ತಾ ಹೋಗುತ್ತೆ ಅಂತ ಅದನ್ನು ನೀವು ನೆಕ್ಸ್ಟ್ ಸೀನಲ್ಲಿ ಬರ್ಕೊಂಡೋಗಿ ಆ ಥರ ಯೋಚನೆ ಬರುತ್ತೆ ಅಂತ ಆಮೇಲೆ ನೆಕ್ಸ್ಟ್ ಏನು ಮಾಡ್ತಾನೆ ಈಗ ಅವನ ಜೀವನದಲ್ಲಿ ಏನೋ ಒಂದು ಸ್ವಲ್ಪ ಘಟನೆಗಳಾಗಿರುತ್ತೆ ಅದನ್ನು ಅವ್ನು ಸರಿ ಮಾಡ್ಕೋಬೇಕು ಈ ಒಂದು ಮಗು ಜೊತೆ ಇದ್ದಿದ್ದ ಸೀನ್ ಏನಾಗುತ್ತೆ ಅವ್ನಿಗೊಂಥರ ಕಾಡೋಕ್ಕೆ ಶುರುವಾಗುತ್ತೆ ಒಂದು ಇನ್ಸ್ಪಿರೇಷನ್ ಕೊಡೋಕ್ಕೆ ಶುರುವಾಗುತ್ತೆ ಈ ಥರ ಸೊ ನೆಕ್ಸ್ಟ್ ಒಂದೊಂದು ಒಂದೊಂದು ಬರ್ಕೊಂಡು ಹೋದರೆ ನಿಮಗೆ ಅದು ಸೀನ್ ಮುಗ್ದೇ ಹೋಯಿತು ಈ ಥರ ಬರ್ಕೊಂಡೋಗಿ ನೀವು ಸೊ ಇದು ಸಿಂಪಲ್ ಸ್ಕ್ರೀನ್ ಏನು ಸೀನ್ಸ್ ಆ್ಯಡ್ ಮಾಡ್ಕೊಂಡು ಹೋಗೋ ರೀತಿ ಸೀನ್ ಮುಗೀತು ಅಂದ್ಕೊಳ್ಳಿ ಮನು ಏನೋ ಹೇಳ್ದ ಏನಂತಾನೆ ಟ್ರಾನ್ಸಿಷನ್ ಈಗ ಸೀನ್ ಇನ್ನೇನು ಮುಗೀತು ಅನ್ಬೇಕಾ ನಾವೇನು ಮಾಡ್ತೀವಿ ಇದು ಕೊಡ್ತೀವಿ ಕೊಟ್ಟಾಗ ಇಲ್ಲಿ ಬೈ ಡಿಫಾಲ್ಟ್ ಏನಂತ ಬರುತ್ತೆ ಕಟ್ಟು ಅಂತ ಬರುತ್ತೆ ಓಕೆ ಕಟ್ಟು ಅಂತ ಆ್ಯಡ್ ಮಾಡ್ಬೋದು ಅಂದರೆ ನೀವು ನೋಡಿರ್ಬೋದು ನಮ್ಮ ವೀಡಿಯೋಲ್ಲೇ ನಾವು ಕೆಲವು ಮುಗಿದ ತಕ್ಷಣ ಏನು ಮಾಡ್ತೀವಿ ಒಂದು ಬ್ಲ್ಯಾಕ್ ಅಂದರೆ ಫುಲ್ಲು ಬ್ಲ್ಯಾಕ್ ಆಗೋ ಸ್ಕ್ರೀನು ಆಮೇಲೆ ಮತ್ತೆ ಬರುತ್ತೆ ಅಂತ ಅಂದ್ರೆ ಅದನ್ನು ಫೇಡ್ ಇನ್ ಫೇಡ್ ಔಟ್ ಅಂತ ಅಂದ್ಬಿಟ್ಟು ಅಂತೀವಿ ಈಗ ನೋಡಿ ಫೇಡ್ ಫೇಡ್ ಇನ್ ಫೇಡ್ ಔಟ್ ಅಂದರೆ ಸೀನ್ ಇನ್ನೇನು ಮುಗಿತಾ ಇದೆ ಅಂದಾಗ ಬ್ಲ್ಯಾಕ್ ಆಗಬೇಕು ಸ್ಕ್ರೀನು ಆಮೇಲೆ ನೆಕ್ಸ್ಟು ಬ್ಲ್ಯಾಕಿಂದ ನೆಕ್ಸ್ಟು ಸೀನ್ ಶುರುವಾದಾಗ ಸ್ಲೋವಾಗಿ ಅದು ಒಂದೇ ಸಲ ಬಂದುಬಿಡೋದು ಸ್ಕ್ರೀನ್ ಆಗಿ ಬರುತ್ತಲ್ಲ ಸೊ ಇದನ್ನು ಫೇಡ್ ಇನ್ ಫೇಡ್ ಔಟ್ ಅಂತ ಅಂದ್ಬಿಟ್ಟು ಹೇಳ್ತೀವಿ ಸೊ ನೀವು ಅದನ್ನು ಬರ್ಕೋಬೋದು ಫೇಡ್ ಇನ್ ಫೇಡ್ ಔಟ್ ಏನು ಬರೀಬೇಕೋ ಅದನ್ನು ಅಲ್ಲಿ ಬರ್ಕೋಬೋದು ಇದು ಟ್ರಾನ್ಸಿಷನ್ ಅಂತ ಇದೇನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಈಗ ಅಂದ್ಕೊಳ್ಳಿ ಇವರು ಒಂದು ಚಿಕ್ಕ ಸೀನು ಒಬ್ಬರು ಹೋಗ್ ಗಾಡೀಲಿ ಹೋಗ್ತಾ ಇರ್ತಾರೆ ಸಡನ್ನಾಗಿ ರೋಡಿಗೆ ಫೋಕಸ್ ಮಾಡ್ತಾರೆ ಈಗ ರೋಡಲ್ಲಿ ನೀವು ನೋಡಿರ್ಬೋದು ಮಧ್ಯೆ ಒಂದು ಬಿಳಿ ಪಟ್ಟಿ ಹಾಕಿರ್ತಾರಲ್ವ ಅದು ಹಿಂಗೆ ನಾವು ಹೋಗ್ತಾ ಇದ್ದರೆ ಅದು ಹಿಂದೆ ಹೋಗ್ತಾ ಇದೆ ಅನ್ನೋಂಗೆ ಕಾಣಿಸುತ್ತೆ ಸೊ ನೀವೇನು ಮಾಡ್ಬೋದು ನೆಕ್ಸ್ಟ್ ಸೀನ್ ಓಪನ್ ಆದಾಗ ಅದು ಆ ಇನ್ನೊಂದು ರೋಡೆ ಅಂತ ತೋರಿಸಿ ಸಡನ್ನಾಗಿ ಏನಾಗುತ್ತೆ ಆ ರೋಡಿಂದ ಆಗಿ ರೋಡಿಗೆ ಫೋಕಸ್ ಮಾಡಿರ್ತೀರ ನೆಕ್ಸ್ಟ್ ಅದೇ ರೋಡನ್ನ ಇನ್ನೊಂದು ತೋರಿಸ್ಬಿಟ್ಟು ಕ್ಯಾಮ್ರಾಗಿ ಮೇಲೆ ಹೋದಾಗ ಇವನು ಆಲ್ರೆಡಿ ಮನೆ ಹತ್ರ ಇರ್ತಾನೆ ಅಂತ ಅಂದರೆ ಆ ಟ್ರಾನ್ಸಿಷನ್ ನಿಮ್ಗೆ ಚೆನ್ನಾಗಿ ಅನಿಸುತ್ತೆ ಓಕೆ ಸಡನ್ನಾಗಿ ರೋಡ್ ತೋರಿಸಿದ್ರು ನೆಕ್ಸ್ಟು ರೋಡ್ಗೆ ಶಿಫ್ಟಾಗಿ ಮನೆ ಬಂದಿದೆ ಅಂತ ಇದನ್ನು ಟ್ರಾನ್ಸಿಕ್ಷನ್ಸ್ನ ನೀವು ಇಲ್ಲಿ ಬರಿತಾ ಹೋಗ್ಬೋದು ಇದು ಸ್ವಲ್ಪ ಕ್ರಿಯೇಟಿವ್ ಅನಿಸುತ್ತೆ ನೀವು ಎಡಿಟಿಂಗಲ್ಲೆಲ್ಲ ನೋಡಿದಾಗ ನಿಮ್ಗೆ ಸ್ವಲ್ಪ ಕ್ರಿಯೇಟಿವ್ ಅನಿಸುತ್ತೆ ಇದು ಈಗ ನೀವೇನು ಮಾಡ್ಬೋದು ಇಲ್ಲಿ ಈ ಮೂರು ಮೂರು ಲೈನ್ ಅಂತ ಇದೆ ನೋಡಿ ಆಪ್ಷನ್ನು ಇಲ್ಲಿ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಇವಾಗ ಅಂದ್ಕೊಳ್ಳೋಣ ನಾನು ಇವರು ಇದು ಒಂದು ಐದು ಇದೆ ಅಂತ ಅಂದ್ಕೊಳ್ಳೋಣ ಆಗ್ಬೋದು ಮತ್ತು ಇನ್ನೂ ಎಲ್ಲ ಒಂದು ಮೂರು ನಾಲ್ಕು ಲೊಕೇಶನಲ್ಲಿದೆ ಅಥವಾ ಒಂದೇ ಲೊಕೇಶನ್ ಆಗಿರ್ಬೋದು ಬೇರೆ ಬೇರೆ ಟೈಮಲ್ಲಿ ಶೂಟ್ ಮಾಡ್ತಿದ್ದೀನಿ ಅಂತ ಅಂದಾಗ ಡಿಫ್ರೆಂಟ್ ಮಾ ಅಂದರೆ ನಾನು ಓಕೆ ಬೆಳಗ್ಗೆ ಮಾಡ್ತಿರೋ ಸೀನ್ನ ಬೇರೆ ಕಲರಲ್ಲಿ ಮಾಡ್ಕೋತೀನಿ ಬೆಳಗ್ಗೆ ಮಾಡ್ತಿರೋ ಸೀನ್ನ ಬೇರೆ ಕಲರಲ್ಲಿ ಮಾಡ್ತೀನಿ ಸಂಜೆ ಮಾಡ್ತಿರೋ ಸೀನ್ನ ಬೇರೆ ಕಲರಲ್ಲಿ ಮಾಡ್ಕೋತೀನಿ ಅಂತ ಅವಾಗ ನೀವು ಏನು ಮಾಡ್ಬೋದು ಇವೆಲ್ಲ ಏನಂತ ಅಂದರೆ ನಿಮಗೆ ಸ್ಕ್ರೀನ್ ಪ್ಲೇ ನೋಡಿದ ತಕ್ಷಣ ಓಕೆ ಅರ್ಥ ಆಗುತ್ತೆ ಅಂತ ಯಾಕೆಂದರೆ ನೀವೇ ಬರೆದಿರೋದ್ರಿಂದ ನೀವು ಏನೇನು ಕಲರ್ ಕೊಟ್ಟಾಗ ಹುಡ್ಕಂಗಿಲ್ಲ ಓಕೆ ಇದು ಸಂಜೆ ಇದು ಈ ಥರ ಆಗುತ್ತೆ ಅನ್ನೋ ಬದಲು ಒಂದು ಕಲರು ಈಗ ನಾನೇನು ಮಾಡ್ತೀನಿ ಸಂಜೆ ಹೊತ್ತು ಸ್ವಲ್ಪ ಸೂರ್ಯ ಅಲ್ವಾ ಈ ಥರ ಕಲರ್ ಕೊಡ್ತೀನಿ ಓಕೆ ಇದು ಸಂಜೆ ಸೀನು ಇದೇನು ಮಾಡ್ತೀನಿ ರಾತ್ರಿ ಅಲ್ವಾ ರಾತ್ರಿಗೆ ಏನು ಮಾಡ್ತೀನಿ ಕಪ್ ಕಲರ್ ಕೊಡ್ತೀನಿ ಓಕೆ ಈಗ ನೋಡಿ ನೋಡಿದ ತಕ್ಷಣ ನಿಮಗೇನು ಗೊತ್ತಾಗುತ್ತೆ ಇದು ಸಂಜೆ ಇದು ರಾತ್ರಿ ಅಂತ ಅನಿಸುತ್ತೆ ಇದು ಅನ್ಕೊಳ್ಳೋಣ ಇದು ಬೆಳಗ್ಗೆ ಇದೆ ಅದಕ್ಕೇನು ಮಾಡ್ತೀನಿ ನಾನು ಇದು ಏನು ಬ್ಲೂ ಅಲ್ಲ ಎಲ್ಲೋ ಕಲರ್ ಕೊಡ್ತೀನಿ ಅಂತ ಅಂದ್ಕೋಣ ಸುಮ್ಮನೆ ಹಿಂಗೆ ಓಕೆ ಈಗ ಈ ಥರ ನೀವು ಬೇರೆ ಬೇರೆ ಕಲರ್ ಅಂತ ಅಂದ್ಬಿಟ್ಟು ಕೊಟ್ಕೊಂಡು ಹೋಗ್ಬೋದು ಈಗ ನಾನು ನೆಕ್ಸ್ಟ್ ಏನು ಮಾಡ್ತೀನಿ ನೆಕ್ಸ್ಟು ನಾನು ಎಲ್ಲೋ ಅಂತಲೇ ಕೊಟ್ಟರೆ ಓ ಸೀನು ಒಂದೇ ಇದು ಬೆಳಗ್ಗೆ ಇರಬೇಕು ಇಲ್ಲ ಸಂಜೆ ಇರಬೇಕು ಈ ಥರ ಅಂತ ಹಿಂಗೆ ಇದನ್ನ ಕಲರ್ ಕೋಡಿಂಗ್ ಅಂತ ಹೇಳ್ತೀವಿ ನೀವು ಸ್ಕ್ರೀನ್ ಪ್ಲೇಯಲ್ಲಿ ಈಸಿಲಿ ಅರ್ಥ ಆಗುತ್ತೆ ಇದು ಸೊ ನೆಕ್ಸ್ಟ್ ಏನ ನೆಕ್ಸ್ಟ್ ಏನಿದೆ ಅದರಲ್ಲಿ ಈಗ ನಾನು ಏನು ಸೀನ್ ಇದ್ದೀನಲ್ಲ ಇಲ್ಲಿ ಈ ಸೀನ್ ಏನು ಸ್ಟ್ಯಾಂಡರ್ಡ್ ಅಂದರೆ ನಾರ್ಮಲ್ ಸೀನ್ ಅಂತ ಅಂದ್ಬಿಟ್ಟು ಅಂದ್ಕೊಡೋಣ ಅದು ಇಲ್ಲ ನಾನೊಂದು ಸಾಂಗ್ ಇದ್ದೀನಿ ಇವಾಗ ಇಲ್ಲೇ ಅಂದ್ಕೊಳ್ಳಿ ನಾನೊಂದು ಸಾಂಗ್ ಆ್ಯಡ್ ಮಾಡಬೇಕು ಇಲ್ಲಿ ಸಾಂಗ್ ಅಂತ ಆ್ಯಡ್ ಮಾಡಿರ್ತೀನಿ ಸರಿನಾ ಇವಾಗ ಏನಾಗುತ್ತೆ ನಾನು ಇದನ್ನು ಇಲ್ಲಿ ಸಾಂಗ್ ಅಂತ ಅಂದ್ಬಿಟ್ಟು ಮಾರ್ಕ್ ಮಾಡ್ತೀನಿ ನೋಡಿ ಇದು ಸಾಂಗ್ ಅಂತ ಬಂತು ಈಗ ಸಡನ್ನಾಗಿ ಏನಾಗುತ್ತೆ ನೋಡಿದಾಗ ಓಕೆ ಇಲ್ಲಿ ಸಾಂಗ್ ಬರ್ತಾ ಇದೆ ಅಂದರೆ ನಾಲ್ಕನೇ ಸೀನ ಸಾಂಗ್ ಆ್ಯಡ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಇವೆಲ್ಲ ಚಿಕ್ಕ ಚಿಕ್ಕ ವಿಷಯಗಳು ನಿಮಗೆ ಸ್ಕ್ರೀನ್ ಪ್ಲೇನ ಸ್ವಲ್ಪ ಚೆನ್ನಾಗೇ ಏನು ಹೇಳ್ತಾ ಹೋಗುತ್ತೆ ಅಷ್ಟೇ ಈಗ ಈ ಈ ಸೀನ್ ಅಂದ್ಕೊಡೋಣ ನಾನು ಇದನ್ನು ಆ್ಯಕ್ಷನ್ ಆ್ಯಕ್ಷನ್ ಮಾಡ್ತಾಯಿದ್ದೀನಿ ಅಂತ ಓಕೆ ಫೈಟಿಂಗ್ ಸೀನ್ ಇಲ್ಲ ಆ್ಯಡ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ನಿಮಗೆ ಇದು ಸ್ಟ್ಯಾಂಡರ್ಡ್ ಅಂತ ಅಂದರೆ ಏನು ಮಾಡ್ಬೋದು ನೀವು ಇದನ್ನು ನಾರ್ಮಲ್ ಇದು ನಾರ್ಮಲ್ ಸೀನ್ ಅಂತ ಅಂದರೆ ನಿಮಗೇನು ಆ್ಯಡ್ ಆಗೋಲ್ಲ ಹಂಗೆ ಬಿಟ್ಟಿರುತ್ತೆ ಅಷ್ಟೇ ಅದು ಈಗ ನೀವು ಇದು ಬೇಸಿಕ್ ರೂಲ್ದು ಸ್ಕ್ರೀನ್ ಪ್ಲೇದು ನಾವೀಗ ಬರ್ದಿರೋದು ಪ್ರಿವ್ಯೂ ಅಂದರೆ ಯಾವ ಥರ ಕಾಣುತ್ತೆ ಅಂತ ನೋಡಿದಾಗ ಇಲ್ಲಿ ಒಂದು ಕಣ್ ಥರ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ನೋಡಿ ಮೊದಲನೇ ಪೇಜಲ್ಲಿ ಏನು ಬರುತ್ತೆ ನಿಮಗೆ ನಾವು ಏನೇನು ಆ್ಯಡ್ ಮಾಡಿದ್ದೀವಿ ಮತ್ತು ಯಾರು ಬರ್ದಿರೋದು ಪೋಸ್ಟರ್ ಅವೆಲ್ಲ ಬರ್ತಾ ಹೋಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಒನ್ ಸೀನು ಸೀನ್ ಒನ್ ಓಕೆ ಇದು ಸೀನ್ ಟು ಇದು ಸೀನ್ ತ್ರೀ ಇಲ್ಲಿ ನೋಡಿ ಮ್ಯೂಸಿಕ್ ಆ್ಯಡ್ ಮಾಡಿದ್ದೀವಿ ಫೈಟಿಂಗ್ ಆ್ಯಡ್ ಮಾಡಿದ್ದೀವಿ ಈ ಥರ ನಿಮ್ಮದು ಆರಾಮಾಗಿ ಒಂದೊಂದು ಪೇಜು ಕಾಣಿಸ್ತಾ ಹೋಗುತ್ತೆ ಮಾಮೂಲಿ ನಾವು ಬುಕ್ ಹೇಗೆ ಪೇಜಸ್ ನೋಡ್ತೀವಲ್ಲ ಆ ಥರ ಕಾಣಿಸ್ತಾ ಹೋಗುತ್ತೆ ಅದನ್ನೇ ಕ್ಲಿಕ್ ಮಾಡೋದು ಮತ್ತೆ ನೀವು ಎಡಿಟ್ ವ್ಯೂಗೆ ವಾಪಸ್ ಬರ್ತೀರಾ ನೋಡಿ ಈ ಲೆಫ್ಟ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಈಗ ನೀವು ಎಷ್ಟೊಂದು ಸೀನ್ ಬರೆದಿದ್ರೆ ಹೋಗೋದು ಈಸಿ ಆಗುತ್ತೆ ಓಕೆ ನಾನು ಏಳು ಎಂಟನೇ ಸೀನ್ಗೆ ಹೋಗಬೇಕು ಕ್ಲಿಕ್ ಮಾಡಿದ ತಕ್ಷಣ ಆ ಸೀನ್ ಬರುತ್ತೆ ಹತ್ತನೇ ಸೀನ್ಗೆ ಹೋಗ್ಬೇಕು ಅಲ್ಲಿ ಬರುತ್ತೆ ಒಂದನೇ ಸೀನ್ಗೆ ಹೋಗ್ಬೇಕು ಡೈರೆಕ್ಟ್ ಅಂದರೆ ಇದೊಂಥರ ನಿಮಗೆ ಈ ಬುಕ್ಸಲ್ಲಿ ನೋಡ್ತೀರಲ್ಲ ಮೊದಲನೇದೊಂದು ಇರುತ್ತೆ ಯಾವ್ಯಾವ ಪೇಜಲ್ಲಿ ಏನೇನಿದೆ ಅಂತ ತೋರಿಸೋದಕ್ಕೊಂದು ಇಂಡೆಕ್ಸ್ ಪೇಜ್ ಅಥವಾ ಮುನ್ನುಡಿ ಅಂತ ಅಂದ್ಬಿಟ್ಟು ಒಂದು ಪೇಜ್ ಕಾಣುತ್ತಲ್ಲ ಅದು ನಿಮಗೆ ಆ ಪೇಜ್ ಥರ ಇದು ಲಿಸ್ಟು ಸೊ ನೀವು ಈಸಿಯಾಗಿ ಕ್ಲಿಕ್ ಮಾಡ್ತೀರಲ್ಲ ಅದು ಬರ್ತಾ ಹೋಗುತ್ತೆ ಈಗ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂತ ಅಂದರೆ ನಮಗೆ ಎಷ್ಟು ಕೆಲವು ನಾವು ಕೆಲವು ನಿಮಗೆ ಸ್ಕ್ರೀನ್ ಪ್ಲೇ ಕೊಟ್ಟಿದ್ವಿ ಅಲ್ವಾ ನೋಡೋದಕ್ಕೆ ಅಂತ ಸ್ಕ್ರೈಟಲ್ಲೂ ಕೆಲವರು ಸ್ಕ್ರೀನ್ ಪ್ಲೇಗಳನ್ನ ಅಪ್ಲೋಡ್ ಮಾಡಿದ್ದಾರೆ ಈಗ ನೋಡಿ ಇಲ್ಲಿ ಇಲ್ಲಿದೆ ನೋಡಿ ಆಪ್ಷನ್ನು ಇಲ್ಲಿ ತೋರಿಸ್ತಿದ್ದೀನಲ್ಲ ಇದು ಸ್ಕ್ರಿಪ್ಟ್ ಆಲೆ ಅಂತ ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ಓಕೆ ಇಸ್ ಸೇವ್ ಮಾಡು ಅಂತ ಕೇಳ್ತಿದೆ ಎಸ್ ಸೇವ್ ಮಾಡು ಅಂದಿದ್ದೀನಿ ಸ್ಕ್ರಿಪ್ಟ್ ಆಲೆಗೆ ಬಂದಿದೆ ಈಗ ಇಲ್ಲಿ ನೋಡಿ ಭಿನ್ನ ಪಡ್ಡಾಯಿ ಶವಶಾಂಕ್ರಿಡಂಶನ್ ಶುದ್ಧಿ ಕೆಲವು ಮೂವೀಸ್ದು ನಿಮ್ಮದು ಸ್ಕ್ರೀನ್ ಪ್ಲೇಗಳು ಆಲ್ರೆಡಿ ಇದೆ ಇಲ್ಲಿ ನಾವೇನು ಮಾಡೋಣ ಕನ್ನಡ ಬೇಕಲ್ಲ ಪಡ್ಡಾಯಿದು ಓಪನ್ ಮಾಡೋಣ ಅಥವಾ ಭಿನ್ನೂ ಓಪನ್ ಮಾಡ್ಬೋದು ಪಡ್ಡಾಯಿ ಓಪನ್ ಮಾಡ್ತೀನಿ ಈಗ ಓಪನ್ ಮಾಡಿದ್ರೆ ಇವು ನೀವು ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬೋದು ಇಲ್ಲಿ ಭಿನ್ನ ಶುದ್ಧಿ ಎಲ್ಲನೂ ನಾವು ನಮ್ಮ ಅಂದರೆ ನಮ್ಮ ಡ್ರೈವಲ್ಲೂ ಹಾಕಿದ್ದೀವಿ ಸೊ ನೀವು ಅಲ್ಲೂ ನೋಡ್ಬೋದು ಇದು ಸ್ವಲ್ಪ ಡೌನ್ಲೋಡ್ ಆಗೋದು ಟೈಮ್ ತಗೊಳ್ಳುತ್ತೆ ಓಕೆ ಆಯಿತು ನೋಡಿ ಇದು ಹ್ಞೂ ಸೊ ನಮ್ಮದು ಇವಾಗ ನಾವು ನಿಮ್ಗಾಗಲೇ ಪ್ಲೇ ಬರೆಯೋದು ತೋರಿಸಿದ್ವಲ್ಲ ಆಗ ಈಗ ಇಲ್ಲಿ ನೋಡಿ ಸೇಮ್ ಅವರು ಕವರ್ ಒಂದು ಆ್ಯಡ್ ಮಾಡಿದ್ದಾರೆ ಟೈಟಲ್ಲು ಓಕೆ ಶೇಕ್ಸ್ಪಿಯರ್ ಮ್ಯಾಕ್ಬತ್ ಅಲ್ಲಿಂದ ಅಡ್ಯಾಪ್ಟೇಷನ್ ಅಂತಾಗಿದೆ ಅಂದರೆ ಯಾ ನಿಮಗೆ ಏನಕ್ಕೆ ಈ ಮೂವಿ ಬರೀಬೇಕು ಅಂತ ಅನ್ನಿಸ್ತು ಅಂತ ಆನ್ಲೈನ್ ಬರ್ಕೋಬೋದು ಯಾರು ಬರ್ತಿದ್ದಾರೆ ಅವ್ರದ್ದು ಮತ್ತು ಇದು ಫೈನಲ್ ಡ್ರಾಫ್ಟ್ ಅಂತ ಇದೆ ಅದು ಈಗ ನೋಡಿ ಇಲ್ಲಿ ಸೀನ್ ಹೆಡರ್ ಏನಿದೆ ಹೊರಾಂಗಣ ಅಂತಿದೆ ಸಮುದ್ರದಲ್ಲಿ ಮೊದಲನೇ ಸೀನ್ ಮಾಡ್ತಿರೋದು ಅಂತ ನಸು ಬೆಳಗು ಅಂದರೆ ಇನ್ನೂ ಒಂದು ಆರು ಗಂಟೆ ಏಳು ಗಂಟೆ ಇಲ್ಲ ಇನ್ನೂ ಕಡಿಮೆ ಒಂದು ಐದು ಗಂಟೆಯಿಂದ ಆರು ಗಂಟೆ ಆ ಥರ ಅಂತ ಹಾಗೆ ಇವ್ರದ್ದು ಏನಾಗಿದೆ ಮೊ ನೋಡಿ ಮೊದಲನೇ ಮೂರು ಸೀನಲ್ಲಿ ಕ್ಯಾರೆಕ್ಟರ್ಸ್ ಬರೋಲ್ಲ ಕಾಣಿಸುತ್ತಲ್ಲ ಇಲ್ಲಿ ಕ್ಯಾರೆಕ್ಟರ್ಸ್ ಏನೂ ಇಲ್ಲ ನೆಕ್ಸ್ಟು ನಾಲ್ಕನೇ ಸೀನಲ್ಲಿ ಕ್ಯಾರೆಕ್ಟರ್ ಬರ್ತಾ ಹೋಗುತ್ತೆ ಮಂಜೇಶ ಅಂತ ರಾಕೇಶ ಸಂದೀಪ ಇವರು ಮೂರು ಜನ ಕ್ಯಾರೆಕ್ಟರ್ ಬರ್ತಾ ಹೋಗ್ತಾರೆ ಇಲ್ಲಿ ನೋಡಿ ಇದು ಆ್ಯಕ್ಷನ್ನು ಇದು ಅವ್ರ ಹೆಸರು ಅವ್ರೇನು ಡೈಲಾಗ್ ಹೇಳಿದ್ದಾರೆ ಅದು ಇಲ್ಲಿದೆ ಸೊ ಈ ಥರ ನಿಮ್ಮದು ಪ್ಲೇ ಕಾಣಿಸ್ತಾ ಹೋಗುತ್ತೆ ಸ್ಕ್ರೈಟಲ್ಲಿ ಈಗ ಇದರಲ್ಲಿ ನಿಮಗೆ ಇಲ್ಲೊಂದು ಆಪ್ಷನ್ ಇದೆ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿದ್ರೆ ನೀವೇನು ಮಾಡ್ಬೋದು ಇಲ್ಲಿ ಕೆಲವು ನೋಟ್ಸ್ ಅಂತ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು ಅಂದರೆ ಈಗ ಈ ಸೀನಲ್ಲಿ ನಾನು ಬರೀಬೇಕಾದ್ರೆ ಅಂದ್ಕೊಡೋಣ ನನ್ನ ತಲೆಗೆ ಸಮುದ್ರ ಅಂತ ಅಂದರೆ ನನಗೇನು ಎರಡು ಬೋಟ್ ಬರ್ತಿರಬೇಕು ಏನೋ ಈ ಥರ ಕೆಲವು ಐಡಿಯಾಸ್ಗಳಿರುತ್ತೆ ಅಕಸ್ಮಾತ್ ಇಲ್ಲ ನಾನು ಏನು ಡ್ರೋನಲ್ಲಿ ಶೂಟ್ ಮಾಡ್ತೀನಿ ಇದನ್ನು ಇಲ್ಲಾಂದರೆ ಇದನ್ನು ಈ ಟೈಮಲ್ಲಿ ಅಂದರೆ ಒಂದು ಆರು ಗಂಟೆ ಆ ಟೈಮಲ್ಲಿ ಸ್ವಲ್ಪ ಬೆಳಕಿರುತ್ತಲ್ಲ ಅಂದರೆ ಸಿಲ್ಔಟ್ ಶಾರ್ಟ್ ಬರುತ್ತಲ್ಲ ಆ ಥರ ಬರಿತೀನಿ ಅಂತ ನಿಮ್ಗೇನಾದರೂ ಆ ಥರ ಪ್ಲ್ಯಾನ್ ಇದ್ದು ಹಿಂಗೆ ನಿಮಗೆಲ್ಲ ಡೈರೆಕ್ಟರ್ಗೆ ಈ ಥರ ಏನಾದರೂ ಹೇಳಬೇಕು ಇಲ್ಲ ಈ ಥರ ಯೋಚನೆ ಮಾಡೋದು ಚೆನ್ನಾಗಿರುತ್ತೆ ಅಂತ ಬರಿಬೇಕು ಒಂದು ಸರ್ ಪಾಯಿಂಟು ಅದನ್ನು ನೀವು ಇಲ್ಲಿ ಬರಿತಾ ಹೋಗ್ಬೋದು ಏನಾದರೂ ಆಗ್ಬೋದು ಅಂದರೆ ಇದು ಏನು ಶಾರ್ಟ್ ಡಿವಿಷನ್ ಮಾಡ್ತೀರಾ ಆ ಶಾರ್ಟ್ ಡಿವಿಷನ್ ಮಾಡ್ಕೊಂಡು ಹೋಗ್ಬೋದು ನೀವು ಇಲ್ಲಿ ಇಲ್ಲಾಂದರೆ ನೀವೇನೋ ಡಿಸ್ಕ್ರಿಪ್ಷನ್ ಬರಿತೀರಾ ಅದನ್ನು ಬರ್ಕೊಂಡು ಹೋಗ್ಬೋದು ಕ್ಯಾಮ್ರಾ ಆ್ಯಂಗಲ್ಸ್ ಬರೀತೀರಾ ಕ್ಯಾಮ್ರಾ ಆ್ಯಂಗಲ್ಸು ಅದನ್ನು ಬರಿತಾ ಹೋಗ್ಬೋದು ಸೊ ಇಷ್ಟ ಏನು ಬೇಕೋ ಅದನ್ನು ನೋಟ್ಸಲ್ಲಿ ಬರಿತಾ ಹೋಗ್ಬೋದು ಸೊ ನೀವು ಈ ಸ್ಕ್ರೀನ್ ಪ್ರಿಂಟ್ ಪ್ರಿಂಟನ್ನು ತೊಗೊಂಡಾಗ ಈ ನೋಟ್ಸು ಇರುತ್ತೆ ನಿಮಗೆ ಹೆಲ್ಪ್ ಆಗುತ್ತದು ಆ ಥರ ಸೊ ಅದೇ ಥರ ನೀವು ಎಲ್ಲ ಇದಕ್ಕೂ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು ಈಗ ನೋಡಿ ಅಂದರೆ ಇದು ಇಲ್ಲೇ ಇಲ್ಲಿ ಡಿಫಾಲ್ಟ್ ಏನಂತಂದರೆ ಯಾವ ಜಾಗ ಇದೆ ಆ ಜಾಗ ತೋರಿಸ್ತಾ ಇದ್ದಾರೆ ಹಳ್ಳಿಕಟ್ಟೆ ಬೆಳಗ್ಗೆ ಓಕೆ ನೀವು ನೋಡ್ಕೊಂಡು ಹೋಗ್ಬೋದು ಈಗ ನೋಡಿ ಇದು ಎಪ್ಪತ್ತ್ಮೂರು ಪೇಜಸ್ ಇದೆ ತುಂಬ ಜನ ಎಷ್ಟು ಪೇಜ್ ಅಂತೆಲ್ಲ ಕೇಳ್ತಿರ್ತೀರ ಎಷ್ಟಾದರೂ ಪೇಜಸ್ ಬರಿಬೋದು ಇವರು ಎಪ್ಪತ್ತ್ಮೂರು ಪೇಜಸ್ ಬರ್ಕೊಂಡಿದ್ದಾರೆ ಈಗ ನಾವು ಈ ಆಪ್ಷನ್ ಇದು ಕ್ಲಿಕ್ ಮಾಡಿದ್ರೆ ಎಷ್ಟು ಸೀನ್ಸ್ ಇದೆ ಅಂತ ನೋಡಿದ್ರೆ ಇವರು ಎಂಬತ್ತೊಂದು ಸೀನ್ ಬರೆದಿದ್ದಾರೆ ಎಂಬತ್ತೊಂದು ಸೀನ್ ಬರ್ಕೊಂಡಿದ್ದಾರೆ ಇವರು ಆಯಿತಾ ಹಾಂ ನೋಡಿ ಇವಾಗ ಇಲ್ಲೇನೇನೆ ಸೊ ಇದು ಬೆಳಗ್ಗೆ ಹಗಲು ಬೆಳಗ್ಗೆ ಈ ಥರ ಅಂದರೆ ಈ ಕಲರ್ ಮಾಡಿರೋದೆಲ್ಲ ನಿಮಗೆ ಬೆಳಗ್ಗೆ ಹೊತ್ತು ಆ ಥರ ಮಾಡಿದ್ದಾರೆ ಅಂತ ನೀವು ಇದನ್ನು ಲೊಕೇಶನ್ಗಂತ ಮಾಡಿ ಮಾರ್ಕ್ ಅಂತ ಅಂದರೆ ನನಗೆ ಸೀನ್ಸು ಅಂದರೆ ಇದು ಫೈಟಿಂಗ್ ಸೀನ್ಸ್ ಅಂತ ಮಾರ್ಕ್ ಮಾಡ್ಕೋತೀರ ನಿಮ್ಮ ಇಷ್ಟ ಅದು ಅಂದರೆ ಏನು ಕಲರ್ ಯೂಸ್ ಮಾಡ್ಕೋತೀರೋ ನಿಮ್ಮ ಇಷ್ಟ ಅದು ನಾವು ಬರಿತಿರೋ ನಾವು ಬರಿತಿದ್ವಲ್ಲ ರೂಲ್ಸ್ ಅದನ್ನು ಓಪನ್ ಮಾಡ್ತೀನಿ ಮತ್ತೆ ಓಕೆ ಈಗ ನೋಡಿ ನಾನು ಇಲ್ಲಿ ಎರಡನೇದಾಯಿತು ಇಲ್ಲಿ ಇನ್ನೊಂದು ಸೀನ್ ಆ್ಯಡ್ ಮಾಡಬೇಕು ಈಗ ನಾವು ಬರಿತಿರ್ಬೇಕಾದ್ರೆ ಏನಾಗುತ್ತೆ ಎರಡಾಯಿತು ಮೂರನೇ ಸೀನ್ ಅಂದ್ಕೊಂಡು ಹೋಗಿರ್ತೀವಿ ಮತ್ತು ಮೂರನೇದು ಆ್ಯಡ್ ಮಾಡಬೇಕು ಅಂದರೆ ನಂಬರೆಲ್ಲ ಚೇಂಜ್ ಮಾಡಬೇಕು ಪೇಪರಲ್ಲಿ ಬರೆದಿದ್ರೆ ಅದೊಂದು ತೊಂದರೆ ಆಗುತ್ತೆ ಈಗ ಇಲ್ಲೇನಾಗುತ್ತೆ ನಾನೇನು ಮಾಡ್ಬೋದು ಇಲ್ಲಿ ಕ್ಲಿಕ್ ಮಾಡಿ ನೆಕ್ಸ್ಟು ಆ್ಯಡ್ ಮಾಡಬೇಕಲ್ಲ ಒಂದು ಸೀನು ಏನು ಮಾಡ್ತೀನಿ ಈಗ ನಾನು ಇನ್ನೊಂದು ಸೀನ್ ಆ್ಯಡ್ ಮಾಡ್ಬೇಕಂದ್ರೆ ಏನು ಮಾಡ್ತೀನಿ ಈ ಸೀನ್ ಆದಮೇಲೆ ಬರಬೇಕಲ್ವಾ ಇಲ್ಲಿ ಕ್ಲಿಕ್ ಮಾಡಿ ಪ್ಲಸ್ ಅಂತಿದೆ ನೋಡಿ ಇಲ್ಲಿ ಕೊಡ್ತೀನಿ ನೋಡಿ ಏನಾಯಿತು ಮೂರನೇ ಸೀನು ಇಲ್ಲೇ ಆ್ಯಡ್ ಆಯಿತು ಮತ್ತೆ ಎಲ್ಲ ಅಪ್ಡೇಟ್ ಆಗ್ತಾ ಹೋಯಿತು ಮತ್ತು ಇನ್ನೊಂದು ಆ್ಯಡ್ ಮಾಡಬೇಕು ಅಂತ ಇರುತ್ತೆ ನೋಡಿ ಏನು ಮಾಡ್ತೀನಿ ಮತ್ತು ಪ್ಲಸ್ ಅಂತ ಮಾಡ್ತೀನಿ ಓಕೆ ನಾಲ್ಕನೇ ಸೀನ್ ಇಲ್ಲೇ ಆ್ಯಡ್ ಆಯಿತು ಇನ್ನು ಮಿಕ್ಕಿದ್ದೆಲ್ಲ ಇದೆ ಅಂದರೆ ನಂಬರು ತಾನೇ ತಾನಾಗ ಚೇಂಜ್ ಆಗುತ್ತೆ ಅಕಸ್ಮಾತ್ ನನಗೆ ಆ್ಯಡ್ ಮಾಡ್ಕೋದು ಮಧ್ಯೆ ಈಗ ಅಂದ್ಕೊಳ್ಳಿ ನಾನು ಈ ಎರಡು ಡೈಲಾಗ್ ಏನು ಬರೆದಿದ್ದೀನಿ ನನಗೆ ಇದನ್ನು ಸ್ಪ್ಲಿಟ್ ಮಾಡಬೇಕಂದ್ರೆ ಇವೆರಡನ್ನ ಓಕೆ ಇದು ಒಂದು ಡೈಲಾಗ್ ಒಂದು ಸೀನಲ್ಲಿ ಇರಲಿ ಇದು ಅವರಪ್ಪ ಮಗ ಎಲ್ಲ ಓಡಾಡ್ತಾರಲ್ಲ ಅದು ಬೇರೆ ಸೀನಲ್ಲಿ ಬರಬೇಕು ನೆಕ್ಸ್ಟ್ ಸೀನಲ್ಲಿ ಬರಬೇಕು ಅಂತ ಅಂದ್ಕೊಂಡು ಏನು ಮಾಡ್ಬೋದು ಈಗ ನಾನು ಈ ಡೈಲಾಗ್ ಆ್ಯಡ್ ಮಾಡಿದ್ದೀನಿ ಅಂದ್ಕೊಳ್ಳಿ ನನಗೆ ಈ ಡೈಲಾಗು ನೆಕ್ಸ್ಟ್ ಸೀನಲ್ಲಿ ಬೇಕು ಈ ಸೀನಲ್ಲಿ ಬೇಕು ಏನು ಮಾಡ್ಬೋದು ನೀವು ಇದನ್ನು ಕಟ್ ಮಾಡಿ ಪೇಸ್ಟ್ ಮಾಡ್ಬೋದು ಇಲ್ಲ ಅಂದರೆ ಇದನ್ನ ಇನ್ನೊಂದು ಸೀನ್ ಆ್ಯಡ್ ಮಾಡಬೇಕು ಅಂತ ಅಂದರೆ ಏನು ಮಾಡಿ ಇಲ್ಲಿಗೆ ಬಂದು ಕಮಾಂಡೆಂಟರ್ ಅಂತ ಕೊಟ್ಟಿದ ತಕ್ಷಣ ನೋಡಿ ಏನಾಯಿತು ಇಲ್ಲಿ ಹೊಸ ಒಂದು ಸೀನ್ ಆ್ಯಡ್ ಆಯಿತು ಅಂದರೆ ನೀವು ಇರೋದನ್ನೇ ಒಂದು ಸೀನ ಎರಡಾಗಿ ಮಾಡಬೇಕು ಅಂತ ಅಂದರೆ ಈ ಥರ ಮಾಡ್ಬೋದು ಇಲ್ಲ ನಾನು ಇರೋ ಈ ಸೀನ ನನಗೆ ಆ ಥರ ಬೇಡ ಅಂದರೆ ಈ ಒಂದು ಮತ್ತು ಎರಡು ಸೀನ ಕಂಬೈನಾಗಿ ಒಂದೇ ಸೀನ್ ಮಾಡಬೇಕು ಅಂತ ಏನು ಮಾಡಬೇಕು ನೀವು ಇಲ್ಲಿ ಕ್ಲಿಕ್ ಮಾಡಿ ಕಮಾಂಡ್ ಮತ್ತು ಡಿಲೀಟ್ ಆಪ್ಷನ್ ಇದೆ ಇದು ಕೊಟ್ಟರೆ ನೋಡಿ ಇದು ಮತ್ತು ಹೋಯಿತು ಒಂದೇ ಸೀನ್ ಆಯಿತು ಈ ಥರ ಅಂದರೆ ನೀವು ಇದನ್ನು ಪೇಪರಲ್ಲಿ ಬರೆದಾಗ ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ ಚೇಂಜ್ ಮಾಡೋದು ಇಲ್ಲಂತ ಅಂದರೆ ಸಾಫ್ಟ್ವೇರಲ್ಲಾದರೆ ಈಸಿ ಮಾಡ್ಬೋದು ಎರಡು ಸೀನ್ನ ಕಂಬೈನ್ ಮಾಡ್ಬೋದು ಇಲ್ಲ ಒಂದೇ ಸೀನ್ನ ಬ್ರೇಕಪ್ ಮಾಡಿ ಎರಡು ಮಾಡ್ಬೋದು ಈ ಥರ ಇದು ಈಗ ನಾನು ಏನೇನು ಸ್ಕ್ರಿಪ್ಟ್ ಬರೆದಿದ್ದೀನಲ್ಲ ಇದನ್ನು ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಅಂದರೆ ಏನು ಮಾಡ್ಬೋದು ಈ ಆಪ್ಷನ್ ಇದೆ ನೋಡಿ ಹೋಗಿದ ತಕ್ಷಣ ಇಂಪೋರ್ಟ್ ಎಕ್ಸ್ಪೋರ್ಟ್ ರಿಪೋರ್ಟ್ಸ್ ಅಂತಿದೆ ಇಲ್ಲೇನು ಮಾಡ್ಬೋದು ಇಂಪೋರ್ಟ್ ಅಂತ ಹೋಗಿ ಇಂಪೋರ್ಟ್ ಅಂತಂದರೆ ನೀವು ಬೇರೆ ಸಾಫ್ಟ್ವೇರಲ್ಲಿ ಬರೆದಿರ್ತೀರಲ್ಲ ಈಗ ಫೈನಲ್ ಕಟ್ ಆಗಿರ್ಬೋದು ಸೆಲ್ಟೆಕ್ ಸಾಫ್ಟ್ವೇರ್ ಅಂತಿದೆ ಅದರಲ್ಲೆಲ್ಲ ಬರೆದಿದ್ರೆ ನೀವು ಆ ಪರ್ಟಿಕ್ಯುಲರ್ ಆಪ್ಷನ್ ಸೆಲೆಕ್ಟ್ ಮಾಡಿ ಅಲ್ಲಿಂದ ನೀವು ಇಲ್ಲಿಗೆ ಇಂಪೋರ್ಟ್ ಮಾಡ್ಕೋಬೋದು ಈಗ ನಾವು ಬರೆದಿರೋ ಕಾಪಿನ ಎಕ್ಸ್ಪೋರ್ಟ್ ಮಾಡ್ಕೋಬೇಕು ಏನು ಮಾಡಿ ಇಲ್ಲಿ ಅಡೋ ಪಿ ಡಿ ಎಫ್ ಅಂತಿದೆ ನೋಡಿ ಪಿ ಡಿ ಎಫ್ನ ಕ್ಲಿಕ್ ಮಾಡಿ ಇದು ಸೊ ನಿಮ್ಮ ಸ್ಕ್ರಿಪ್ಟ್ ನೇಮು ಇಲ್ಲಿ ಬರುತ್ತೆ ರೂಲ್ಸ್ ಪ್ಲೇ ಅಂತಿದೆ ಸೊ ನಾನೇನು ಮಾಡ್ತೀನಿ ರೂಲ್ಸ್ ಅಂತ ಹೆಸರು ಕೊಡ್ತೀನಿ ಅಷ್ಟೇ ಈಗ ಕ್ಯಾರೆಕ್ಟ್ ಲಿಸ್ಟ್ ಕ್ಯಾರೆಕ್ಟರ್ಸ್ ಫಾರ್ ಈಚ್ ಸೀನ್ ಓಕೆ ಇನ್ಕ್ಲೂಡ್ಸ್ ಈಗ ನಿಮಗೆ ಇಲ್ಲಿ ಒಂದಷ್ಟು ಆಪ್ಷನ್ಸ್ ಇದೆ ನಿಮಗೆ ಪ್ರತಿಯೊಂದು ಸೀನಲ್ಲೂ ಏನೇನು ಕ್ಯಾರೆಕ್ಟರ್ಸ್ ಇದೆ ಅದನ್ನು ಲಿಸ್ಟ್ ಆ ಲಿಸ್ಟು ಜೊತೆಗಿರಬೇಕು ಅಂತ ಕೊಟ್ಟರೆ ನೀವೇನು ಮಾಡ್ಬೋದು ಇದನ್ನು ಕ್ಲಿಕ್ ಮಾಡ್ಬೋದು ಆಯಿತಾ ಮಾಡಿ ವಾಟರ್ ಮಾರ್ಕ್ ಆ್ಯಡ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ ಅಂದರೆ ಈಗ ಸ್ಕ್ರಿಪ್ಟು ನಮ್ಮದೇ ಈ ಡಾಕ್ಯುಮೆಂಟ್ ಯಾರಾದ್ರೂ ಯಾರ ಹತ್ರನಾದರೂ ಹೋದರೆ ನಿಮ್ಮದೇ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತಾನೆ ವಾಟರ್ ಮಾರ್ಕ್ ಈಗ ನಾನೇನು ಮಾಡ್ತೀನಿ ಸುಶುಪ್ತಿ ಡ್ರೀಮ್ಸ್ ಅಂತ ವಾಟರ್ ಮಾರ್ಕ್ ಆ್ಯಡ್ ಮಾಡ್ತೀನಿ ಇದು ಮಾಡಿ ಏನು ಮಾಡ್ತೀನಿ ಎಕ್ಸ್ಪೋರ್ಟ್ ಅಂತ ಕೊಡ್ತೀನಿ ಈಗ ಎಕ್ಸ್ಪೋರ್ಟ್ ಆಗ್ತಾ ಇದೆ ಇದು ಓಕೆ ನೋಡಿ ಈಗ ಎಕ್ಸ್ಪೋರ್ಟ್ ಆಯಿತು ನಾನು ಇದನ್ನು ಓಪನ್ ಮಾಡಿದ್ರೆ ಈಗ ಹಿಂದೆ ಸುಷುಪ್ತಿ ಡ್ರೀಮ್ಸ್ ಅಂತ ಅಂದ್ಬಿಟ್ಟು ಇಲ್ಲಿ ಬಂದಿದೆ ಯಾರಿಗೆ ಈ ಪಿ ಡಿ ಎಫ್ ಫೈಲ್ ಸಿಕ್ಕರೆ ಸುಶುಪ್ತಿ ಅವ್ರು ಬರೆದಿರೋದು ಅಂತ ಈ ವಾಟರ್ ಮಾರ್ಕಿಂದ ಗೊತ್ತಾಗುತ್ತೆ ಪಿ ಡಿ ಎಫ್ ಅಷ್ಟೇ ನೀವು ಬೇರೆ ಸಾಫ್ಟ್ವೇರಲ್ಲಿ ಹಾಕೊಂಡು ಬರೀಬೋದು ಈಗ ನಾನು ನಿಮಗೆ ಕಳಿಸ್ತೀನಿ ನಿಮ್ಮ ಹತ್ರ ಸ್ಕ್ರೈಟ್ ಇಲ್ಲ ಬೇರೆ ಸಾಫ್ಟ್ವೇರ್ ಇದೆ ಅಂದರೆ ಫೈನಲ್ ಡ್ರಾಫ್ಟ್ ಸಾಫ್ಟ್ವೇರ್ ಇದೆ ಅಂದರೆ ಆ ಥರ ತೊಗೋಬೋದು ಇಲ್ಲ ಬರೀ ಟೆಕ್ಸ್ಟ್ ಪ್ಯಾಡಲ್ಲೆಲ್ಲ ಬರೀತಾರಲ್ಲ ಬರೀ ಟೆಕ್ಸ್ಟು ನನಗೆ ಆ ಥರ ಬೇಕು ಅಂದರೆ ನೀವು ಹಂಗೂ ತೊಗೋಬೋದು ಆಮೇಲೆ ಸ್ಕ್ರೀನ್ ಪ್ಲೇ ಸ್ಟ್ರಕ್ಚರ್ ಅಂತಿದೆ ಸ್ಕ್ರೀನ್ ಪ್ಲೇ ಸ್ಟ್ರಕ್ಚರ್ ಅಂತ ಕೊಟ್ಟರೆ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಓಕೆ ನಾವು ಇದನ್ನೇನು ಮಾಡೋಣ ಇದನ್ನು ನಾವು ಇನ್ನೊಂದು ಎಪಿಸೋಡಲ್ಲಿ ನಿಮಗೆ ಸ್ಟ್ರಕ್ಚರ್ ಏನು ಅಂತ ಅಂದರೆ ಎಕ್ಸ್ಪ್ಲೈನ್ ಮಾಡ್ತೀವಿ ಸೊ ನನಗೆ ಯಾವ ಯಾವ ಥರ ರಿಪೋರ್ಟ್ ಬೇಕು ಅಂತ ನೋಡಿಕೊಂಡ್ರೆ ನಾನು ಅಂದ್ಕೊಳ್ಳಿ ನನಗೆ ಇವಾಗ ಒಂದು ರಿಪೋರ್ಟಲ್ಲಿ ಏನು ಬೇಕು ಎಷ್ಟು ಸೀನ್ ಇದೆ ಆ ರಿಪೋರ್ಟ್ ಬೇಕು ನೆಕ್ಸ್ಟು ಎಷ್ಟು ಜನ ಕ್ಯಾರೆಕ್ಟರ್ಸ್ ಇದ್ದಾರೆ ಮೂವೀಲಿ ಆ ರಿಪೋರ್ಟ್ ಬೇಕು ಒಂದೇ ಒಂದು ಸೀನಲ್ಲಿ ಎಷ್ಟು ಕ್ಯಾರೆಕ್ಟರ್ಸ್ ಇದ್ದಾರೆ ಅದರದ್ದೊಂದು ರಿಪೋರ್ಟ್ ಬೇಕು ಮತ್ತು ಎಷ್ಟು ಲೊಕೇಶನ್ಸಲ್ಲಿ ನಾನು ಶೂಟಿಂಗ್ ಮಾಡ್ತಾಯಿದ್ದೀನಿ ಅದ್ರದ್ದು ಒಂದು ರಿಪೋರ್ಟ್ ಬೇಕು ಲೊಕೇಶನ್ನಲ್ಲಿ ಈಗ ಒಂದೇ ಲೊಕೇಶನಲ್ಲಿ ಎಷ್ಟು ಸೀನ್ ಇದೆ ಅದ್ರದ್ದು ರಿಪೋರ್ಟು ಮತ್ತು ಯಾವ ಯಾವ ಆ್ಯಕ್ಟರ್ಸು ಎಷ್ಟೆಷ್ಟು ಸೀನಲ್ಲಿ ಬರ್ತಾರೆ ಅದ್ರದ್ದೊಂದು ರಿಪೋರ್ಟು ಈಗ ಹಿಂಗೆ ಇದ್ರೆ ನಿಮಗೆ ಅಂದರೆ ರಿಪೋರ್ಟ್ಸ್ ತುಂಬ ಆಗೋಗುತ್ತೆ ಇವಾಗ ನಾನು ಅಂದ್ಕೊಳ್ಳಿ ಒಂದು ಲೊಕೇಶನ್ನಲ್ಲಿ ಐದು ಜನ ಆ್ಯಕ್ಟರ್ ಇದ್ದಾರೆ ನೆಕ್ಸ್ಟ್ ಇನ್ನೊಂದು ಲೊಕೇಶನ್ ಹೋದಾಗ ಮೂರೇ ಜನ ಇರ್ತಾರೆ ಈಗ ಇದೊಂದೇ ಲೊಕೇಶನಲ್ಲಿ ಇಪ್ಪತ್ತು ಸೀನ್ ಈ ಲೊಕೇಶನಲ್ಲಿ ಶೂಟ್ ಮಾಡಬೇಕು ಅದರಲ್ಲಿ ಕೆಲವು ಬೆಳಗ್ಗೆ ಆಗಿರ್ಬೋದು ಕೆಲವು ಸೀನ್ ನೈಟ್ ಆಗಿರ್ಬೋದು ಈ ಥರ ಇಬ್ದೆಲ್ಲ ನಾವೇನು ಮಾಡ್ಬೋದು ರಿಪೋರ್ಟ್ಸ್ನ ತೊಗೋತಾ ಹೋದರೆ ನಿಮಗೆ ಈಸಿ ಆಗ್ತಾ ಹೋಗುತ್ತೆ ನಾವು ಶೆಡ್ಯೂಲ್ ಹಾಕ್ಬೇಕು ಅಂದರೆ ನಾನು ಚಿಕ್ಕಮಂಗ್ಳೂರ್ಗೆ ಹೋದರೆ ಐದು ದಿನ ಆಗುತ್ತೆ ಅಲ್ಲಿ ನಾನು ಈ ಶೆಡ್ಯೂಲ್ ಪ್ರಕಾರ ಹತ್ತು ಸೀನ್ ಇದೆ ಅಲ್ಲಿ ಇಷ್ಟು ಜನ ಆ್ಯಕ್ಟರ್ಸ್ ಬೇಕು ಇಷ್ಟು ದಿನ ನಡೆಯುತ್ತೆ ಅಂತ ಕಂಪ್ಲೀಟ್ ಮಾಡ್ಕೋಬೋದು ಈ ಥರ ನಿಮಗೆ ಅವೆಲ್ಲ ಹೇಗೆ ತಗೊಳ್ಳೋದು ಅಂತ ಅಂದರೆ ಇಲ್ಲಿ ರಿಪೋರ್ಟ್ಸ್ ಅಂತಿದೆ ನೋಡಿ ರಿಪೋರ್ಟ್ಸಲ್ಲಿ ಕ್ಯಾರೆಕ್ಟರ್ ರಿಪೋರ್ಟು ಅಂದರೆ ಎಷ್ಟು ಜನ ಕ್ಯಾರೆಕ್ಟರ್ಸ್ ಇದ್ದಾರೆ ಏನೇನು ಅಂತ ಅದರ ರಿಪೋರ್ಟು ಪ್ಲೇ ಇವನ್ನೆಲ್ಲ ಒಂದು ಕೆಲಸ ಮಾಡೋಣ ಈ ಅಂದರೆ ಇದ್ರ ಬದಲು ಒಂದು ನಾವು ಪಡ್ಡಾಯಿ ಅಂತ ಓಪನ್ ಮಾಡಿದ್ವಲ್ಲ ಅದರಲ್ಲಿ ತೊಗೊಂಡು ನೋಡೋಣ ಯಾಕೆಂದ್ರೆ ಅದು ನಿಮ್ಗೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಅನ್ಕೋತೀನಿ ಇದರಲ್ಲಿ ನೋಡಿ ಎಷ್ಟೋ ಕ್ಯಾರೆಕ್ಟರ್ಸ್ಗಳಿದ್ದಾವೆ ಬೇರೆ ಬೇರೆ ಲೊಕೇಶನ್ ಅಂತೆಲ್ಲ ಇದೆಯಲ್ಲ ನಾನೇನು ಮಾಡ್ತೀನಿ ಎಕ್ಸ್ಪೋರ್ಟ್ಗೆ ಹೋಗ್ತೀನಿ ರಿಪೋರ್ಟ್ಸ್ಗಂತ ಹೋಗಿ ಈಗ ಕ್ಯಾರೆಕ್ಟರ್ ರಿಪೋರ್ಟ್ ಅಂದರೆ ಈಗ ಒಂದು ಕ್ಯಾರೆಕ್ಟರು ಎಷ್ಟು ಸೀನಲ್ಲಿ ಬರ್ತಾ ಇದೆ ಅಂತ ಅಂದ್ಬಿಟ್ಟು ನೋಡೋಣ ಈಗ ನೋಡಿ ಈ ಮೊದಲು ಮೂರು ಸೀನಲ್ಲೇನಿದೆ ನಿಮ್ಗೆ ಯಾರು ಕ್ಯಾರೆಕ್ಟರೇ ಕಾಣಿಸ್ತಾ ಇಲ್ಲ ಅಲ್ವಾ ನಾಲ್ಕನೇ ಸೀನಿಂದ ಕ್ಯಾರೆಕ್ಟರ್ ಬರ್ತಿದೆ ಸೊ ಈ ಮೂರಕ್ಕೆ ಕ್ಯಾರೆಕ್ಟರ್ ಈ ಬರದೇ ಇಲ್ಲ ನಾಲ್ಕನೇದರಿಂದ ಕ್ಯಾರೆಕ್ಟರ್ ಶುರುವಾಗಿದೆ ಈಗ ನಾನೇನು ಮಾಡ್ತೀನಿ ಇಲ್ಲಿ ರಿಪೋರ್ಟ್ಸ್ಗೋಗಿ ಕ್ಯಾರೆಕ್ಟರ್ ರಿಪೋರ್ಟು ಅಂತ ಕೊಟ್ಟರೆ ಈಗ ಇಲ್ಲಿ ನೋಡಿ ನಿಮಗೆ ಅಂತ ಕೊಟ್ಟರೆ ಇಷ್ಟು ಜನ ಕ್ಯಾರೆಕ್ಟರ್ಸ್ ಇದ್ದಾರೆ ಈ ಸಿನಿಮಾದಲ್ಲಿ ಇಷ್ಟು ಜನ ಕ್ಯಾರೆಕ್ಟರ್ಸ್ ಇದ್ದಾರೆ ಈಗ ಅಂದ್ಕೊಳ್ಳೋಣ ಯಾರು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಅಂತ ತಗೊಂಡ್ರೆ ಓಕೆ ಅಂತ ಇತ್ತಲ್ಲ ಇದೆ ತಗೊಳ್ಳೋಣ ಈಗ ಈ ಕ್ಯಾರೆಕ್ಟರು ಎಷ್ಟು ಸೀನ್ಗಳಲ್ಲಿ ಇದೆ ಎಷ್ಟು ಸೀನ್ಗಳಲ್ಲಿ ಇದ್ದಾರೆ ಈ ಕ್ಯಾರೆಕ್ಟರ್ ಅಂತ ನೋಡೋದಕ್ಕೆ ಏನು ಮಾಡೋಣ ಜನ್ರೇಟ್ ಅಂದ್ಕೊಡೋಣ ಸೊ ಹೋಲ್ ಮೂವಿಯಲ್ಲಿ ಎಲ್ಲೆಲ್ಲಿ ಬರುತ್ತೆ ಅಂತ ಈಗ ಇವರು ಸೀನ್ ನಾಲ್ಕು ಸೀನ್ ನಾಲ್ಕರಲ್ಲಿ ಬರ್ತಾ ಇದ್ದಾರೆ ಸೀನ್ ಐದರಲ್ಲೂ ಇದ್ದಾರೆ ಸೀನ್ ಆಮೇಲೆ ನೋಡಿ ಸೀನ್ ಹನ್ನೆರಡರಲ್ಲಿ ಬರ್ತಾರೆ ಆಮೇಲೆ ಸೀನ್ ಇಪ್ಪತ್ತೆಂಟು ಸೀನ್ ಮೂವತ್ತು ಈ ಥರ ಇಷ್ಟು ಸೀನ್ಸ್ ಇದೆ ಇವ್ರದ್ದು ಬರೀ ಅಂದರೆ ಇವರಿರೋ ಕ್ಯಾರೆಕ್ಟರ್ ಇಷ್ಟೇ ಸೀನ್ಸು ಈಗ ನಾನೇನು ಮಾಡ್ತೀನಿ ಬೇರೆ ರಿಪೋರ್ಟ್ ಅಂತ ನೋಡಿಕೊಂಡ್ರೆ ಕ್ಯಾರೆಕ್ಟರ್ ಪ್ಲೇ ಈಗ ಅದೇ ಥರ ನೀವೇನು ಮಾಡ್ಬೋದು ನಾನು ಒಬ್ರದ್ದು ತೊಗೊಂಡೆ ಎಲ್ಲ ಎಲ್ಲ ಆ್ಯಕ್ಟರ್ದು ಸೆಲೆಕ್ಟ್ ಮಾಡ್ಕೊಂಡೋಗಿ ಎಲ್ಲ ಆ್ಯಕ್ಟರ್ದು ಅಂತ ಸೆಲೆಕ್ಟ್ ಮಾಡ್ಕೊಂಡೋದ್ರೆ ನಿಮ್ಮ ಮಾಮೂಲಿ ಸ್ಕ್ರೀನ್ ಅಂತ ಬರುತ್ತೆ ಇದು ಏನಕ್ಕೆ ಉಪಯೋಗ ಆಗುತ್ತೆ ಗೊತ್ತಾ ಈಗ ನೀವು ಯಾರೋ ಒಬ್ಬರು ಆ್ಯಕ್ಟರ್ಗೆ ಸ್ಕ್ರಿಪ್ಟ್ ಕೊಡಬೇಕು ನೀವೇನು ಮಾಡ್ತೀರಾ ಎಪ್ಪತ್ತು ಪೇಜ್ ಬ ಇರೋದ್ರಿಂದ ಎಲ್ಲರಿಗೂ ಎಪ್ಪತ್ತು ಪೇಜ್ ಅಂತ ಕೊಡೋಕ್ಕಾಗಲ್ಲ ಮತ್ತು ಕೆಲವ್ರು ಏನು ಮಾಡ್ತಾರೆ ನಮ್ಮ ಸ್ಕ್ರೀನ್ ಪ್ಲೇ ಗೊತ್ತಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಬರೀ ಈಗ ಬೇರೆಯವ್ರದು ಓದೋದು ಏನು ಬೇಡ ಬೇರೆ ಸೀನ್ಸಲ್ಲಿ ಬೇಡ ನೀವಿರೋ ಕ್ಯಾರೆಕ್ಟರ್ ಓದ್ಕೊಳ್ಳಿ ನೀವು ಯಾವ ಯಾವ ಸೀನಲ್ಲಿ ಬರ್ತೀರಾ ಅದನ್ನು ಮಾತ್ರ ಓದ್ಕೊಳ್ಳಿ ಅಂತ ಬರೀ ಅಷ್ಟೇ ಅಷ್ಟು ಪ್ರಿಂಟ್ ಕೊಡೋದು ಈಗ ನಾವು ನೋಡಿದ್ವಲ್ಲ ಮಂಜೇಶ ಅನ್ನೋ ಕ್ಯಾರೆಕ್ಟರ್ ಏನಿದೆ ಬರೀ ಒಂದು ಹತ್ತು ಸೀನಲ್ಲಿ ಬರ್ತಾರೆ ಅಂತ ಅಂದರೆ ಯಾವ ಯಾವ ಸೀನಲ್ಲಿದೆ ಏನೇನು ಡೈಲಾಗ್ಸ್ ಇರುತ್ತೆ ಅಂತ ಅದರಲ್ಲಿರುತ್ತೆ ನೀವು ಅದನ್ನು ಮಾತ್ರ ಪ್ರಿಂಟ್ ಕೊಡ್ಬೋದು ಸೊ ನಿಮ್ಗೆ ಅಲ್ಲಿ ಇದು ಉಪಯೋಗ ಆಗೋದು ಈಗ ಅಂದ್ಕೊಳ್ಳಿ ಗೌರಿ ಅಂತಿದ್ದಾರೆ ಅದು ಜನ್ರೇಟ್ ಮಾಡ್ತೀನಿ ಜನ್ರೇಟ್ ಮಾಡಿದಾಗ ಏನಾಗುತ್ತೆ ಈಗೇನು ಗೌರಿ ನೋಡಿ ಎಷ್ಟು ಎರಡು ಸೀನಲ್ಲಿ ಅಷ್ಟೇ ಬರೋದು ಸೊ ಅವ್ರಿಗೆ ಬರೀ ಇಷ್ಟು ಸ್ಕ್ರಿಪ್ಟ್ ಕಳಿಸಿದ್ರೆ ಸಾಕೇ ಆಗೋಯಿತು ಎರಡು ಡೈಲಾಗ್ ಏನೋ ಹೇಳ್ತಾರೆ ಅಂತ ಇದೆ ಅಷ್ಟೇನೇನೆ ಸೊ ಈ ಥರ ನಿಮಗೆ ಸ್ಕ್ರಿಪ್ಟು ಯಾರ್ಯಾರಿಗೆ ಏನೇನು ಅಂದರೆ ಎಷ್ಟೆಷ್ಟು ಕಳಿಸ್ಬೇಕು ಅಂತಿರುತ್ತೆ ನೀವು ಅದನ್ನು ಈಸಿಯಾಗಿ ಇಲ್ಲಿ ಪ್ರಿಂಟ್ ತಗೋಬೋದು ಹಾಗಿದೆ ಇದಾದ ಮೇಲೆ ಕ್ಯಾರೆಕ್ಟರ್ ಪ್ಲೇ ಕ್ಯಾರೆಕ್ಟರ್ ಪ್ಲೇ ಅಂತ ಅಂದರೆ ನಾವು ಆ ಕ್ಯಾರೆಕ್ಟರ್ದು ಅಂದರೆ ಸ್ಕ್ರೀನ್ ಈಗ ಅಂದ್ಕೊಳ್ಳಿ ಒಂದು ಕ್ಯಾರೆಕ್ಟರ್ ನಾವು ಇವಾಗ ಏನು ಪ್ರಿಂಟ್ಔಟ್ ತೊಗೊಂಡ್ವಿ ಅಂದರೆ ಮಂಜೇಶ್ ಅಂತ ಅಂದ್ಬಿಟ್ಟು ಆ ಕ್ಯಾರೆಕ್ಟರ್ ಪ್ಲೇ ಏನೇನು ಅಂತ ನೋಡೋ ನೋಡೋದಾದರೆ ಈಗ ನಾನೇನು ಮಾಡ್ತೀನಿ ಯಾವುದಾದ್ರು ಒಂದು ಕ್ಯಾರೆಕ್ಟರ್ ಸೆಲೆಕ್ಟ್ ಮಾಡ್ಕೊಳ್ಳಿ ಮಂಜೇಶ ಅಂತಲೇ ಸೆಲೆಕ್ಟ್ ಮಾಡಿದ್ರೆ ಜನ್ರೇಟ್ ಅಂತ ಕೊಟ್ಟರೆ ಈಗ ನೋಡಿ ಈ ಕ್ಯಾರೆಕ್ಟರ್ದು ಪ್ಲೇಯಲ್ಲಿ ಏನೇನಾಗುತ್ತೆ ಅಂದರೆ ಈ ಕ್ಯಾರೆಕ್ಟರ್ದು ಏನೇನು ಸೀನ್ ಇದೆ ಆಯಿತಾ ಏನೇನು ಸೀನ್ ಇದೆ ಮತ್ತು ಆ ಕ್ಯಾರೆಕ್ಟರ್ ಏನೇನು ಡೈಲಾಗ್ ಹೇಳ್ತಾರೆ ಇದರಲ್ಲಿ ಬೇರೆಯವ್ರದು ಬರುತ್ತೆ ಅಂದರೆ ಆ ಕ್ಯಾರೆಕ್ಟರು ಯಾವ ಯಾವ ಸೀನಲ್ಲಿದ್ದಾರೆ ಫುಲ್ಲು ಆ ಸೀನು ನಾವು ಲಾಸ್ಟು ಬರೀ ಕ್ಯಾರೆಕ್ಟರ್ದು ಒಬ್ರದ್ದು ತೊಗೊಂಡ್ರೆ ಬರೀ ಆ ಸೀನ್ ಹೆಸರು ಮತ್ತು ಡೈಲಾಗ್ ಬರುತ್ತೆ ಅಷ್ಟೇನೇನೆ ಇಲ್ಲೇನಾಗುತ್ತೆ ಬೇರೆಯವ್ರು ಏನು ಮಾತಾಡ್ತಾರೆ ಅದು ಕೂಡ ಬರುತ್ತೆ ಆ ಕಂಪ್ಲೀಟ್ ಸೀನಲ್ಲಿರೋ ಎಲ್ಲ ವಿಷಯಗಳು ಬರ್ತಾ ಹೋಗುತ್ತೆ ಅಂತ ಇದಾಗಿ ನಿಮಗೆ ಬೇಕಿರೋ ಥರ ಪ್ರಿಂಟೌಟ್ ತಗೋಬೋದು ಸೊ ಅದರ ಆಪ್ಷನ್ಸ್ ಅಷ್ಟೇ ಇವೆಲ್ಲ ಅದಾದಮೇಲೆ ನೀವು ಲೊಕೇಶನ್ ರಿಪೋರ್ಟು ಈಗ ನಿಮಗೆ ಬರೀ ನಾನು ನೋಡಿ ಅದನ್ನು ನೋಡಿಬಿಡಿ ಲೊಕೇಶನ್ ಅಂತ ಅಂದರೆ ಯಾವ್ಯಾವ ಲೊಕೇಶನ್ ಇದೆ ಏನೇನು ನಾನು ಅದ್ರದ್ದು ಪ್ರಿಂಟ್ಔಟ್ ತೊಗೋಬೋದು ಅದಾದಮೇಲೆ ಲೊಕೇಶನ್ ಸ್ಕ್ರೀನ್ ಪ್ಲೇ ಈಗ ಒಂದು ಲೊಕೇಶನ್ನಲ್ಲಿ ಏನೇನು ಪ್ಲೇ ನಡೀತಾ ಇದೆ ಅದ್ರದ್ದು ಸಪ್ರೇಟ್ ಸಪ್ರೇಟ್ ಅಂತ ಅಂದ್ಬಿಟ್ಟು ತೊಗೋಬೋದು ಸೀನ್ ಕ್ಯಾರೆಕ್ಟರ್ ಮ್ಯಾಟ್ರಿಕ್ಸ್ ಮತ್ತು ಸಬ್ಜೆಕ್ಟ್ ಪ್ಲೇ ಸಬ್ಜೆಕ್ಟ್ ಈಗ ಈ ಸೀನ್ ಕ್ಯಾರೆಕ್ಟರ್ ಮ್ಯಾಟ್ರಿಕ್ಸ್ ಅನ್ನೋದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಇದನ್ನು ಓಕೆ ಜನ್ರೇಟ್ ಮಾಡೋಣ ಇದರಲ್ಲಿ ಏನಾಗುತ್ತೆ ಗೊತ್ತಾ ಮೊದಲನೇ ಸೀನಲ್ಲಿ ಇಷ್ಟು ಕ್ಯಾರೆಕ್ಟರ್ಸ್ ಇದ್ದಾರಲ್ಲ ಮೊದಲನೇ ಸೀನಲ್ಲಿ ಯಾರೂ ಕ್ಯಾರೆಕ್ಟರ್ ಇಲ್ಲ ಎರಡನೇದ್ರಲ್ಲಿ ನೋಡಿ ಯಾರೂ ಇಲ್ಲ ಮೂರನೇದ್ರಲ್ಲಿ ನೋಡಿ ಯಾರೂ ಇಲ್ಲ ನಾಲ್ಕನೇದರಲ್ಲಿ ಓಕೆ ಮಂಜೇಶ ಅಂತಿದ್ದಾರೆ ರಾಕೇಶ ಸಂದೀಪ ಇವರು ಮೂರು ಜನ ಇದ್ದಾರೆ ನೆಕ್ಸ್ಟು ಐದನೇದು ಐದನೇದರಲ್ಲಿ ಅಗೇನ್ ಇವರು ಇನ್ನು ಮಂಜೇಶ ರಾಕೇಶ ಇಬ್ಬರಿದ್ದಾರೆ ಇಲ್ಲಿ ಸಂಜೀವನೋರು ಇದ್ದಾರೆ ಈ ಥರ ಅಂದರೆ ನೀವು ಇದೊಂಥರ ನೀವು ಇದು ಒಂದೇ ಒಂದು ಪ್ರಿಂಟ್ ತೊಗೊಂಡ್ರೆ ನಾನು ಕೇಳ್ಬೋದು ಸೀನ್ ಇಪ್ಪತ್ನಾಲ್ಕನೇ ಸೀನ್ ಏನು ಅಂತ ಅಂದಾಗ ಇಪ್ಪತ್ತ್ನಾಲ್ಕನೇ ಸೀನ್ ಇದು ಅದರಲ್ಲಿ ಎಷ್ಟು ಕ್ಯಾರೆಕ್ಟರ್ಸ್ ಇದ್ದಾರೆ ಯಾರೂ ಇಲ್ಲ ಇಪ್ಪತ್ತೇಳನೇ ಸೀನ್ ಏನು ಓಕೆ ಇದು ಅದರಲ್ಲಿ ಮೂರು ಕ್ಯಾರೆಕ್ಟರ್ಸ್ ಇದ್ದಾವೆ ಈ ಥರ ನಿಮಗೆ ಯಾವ ಯಾವ ಸೀನಲ್ಲಿ ಎಷ್ಟೆಷ್ಟು ಕ್ಯಾರೆಕ್ಟರ್ಸ್ ಬರುತ್ತೆ ಅನ್ನೋದು ಅಂದರೆ ಇದು ನೀವು ಸ್ಕ್ರೀ ಸ್ಕ್ರಿಪ್ಟ್ ನಿಮ್ಮದು ಸ್ಕ್ರೀನ್ ಪ್ಲೇಯಲ್ಲಿ ಪ್ರತಿ ಒಂದೊಂದು ಪೇಜ್ ಓದೋ ಬದಲು ಇದೊಂಥರ ನಿಮ್ಗೆ ಬೇಕಿರೋ ಇನ್ಫರ್ಮೇಷನ್ನ ಒಂದೇ ಕಡೆ ತೊಗೊಂಡಂಗೆ ಆ ಥರ ಅದು ಇವೆಲ್ಲ ಏನಾಗುತ್ತೆ ನೀವು ನಾವೇನು ಪ್ರೊಡಕ್ಷನ್ ವರ್ಕ್ ಅಥವಾ ಪ್ರೊಡಕ್ಷನ್ನಲ್ಲಿ ಏನು ಮಾಡ್ತಾರೆ ಅಂದರೆ ಇದೇನೇನೆ ಸ್ಕ್ರಿಪ್ಟ್ ಅಂತ ಬರೆದಾದ ಮೇಲೆ ಅದರಿಂದ ಏನೇನು ಬೇಕಿ ಬೇಕಿರುತ್ತೋ ಅದನ್ನೆಲ್ಲ ನೀವು ಬೇರೆ ಕಡೆಗೆ ಸಪ್ರೇಟ್ ಮಾಡ್ತಾ ಹೋದಾಗೆ ಸೊ ಅದಕ್ಕೆ ನೀವು ಇವನ್ನೆಲ್ಲ ಮಾಡ್ಕೊಳ್ಳಲೇಬೇಕು ಇವೆಲ್ಲ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸು ಈಗ ಫಿಲ್ಮ್ ಮೇಕಿಂಗಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಅಂತ ಕೇಳಿದ್ರೆ ಇವೇನೇನೆ ಸ್ಕ್ರಿಪ್ಟ್ ಒಂದು ಡಾಕ್ಯುಮೆಂಟ್ ಇರುತ್ತೆ ಏನೇನು ಲೊಕೇಶನ್ ಒಂದು ಡಾಕ್ಯುಮೆಂಟ್ ಇರುತ್ತೆ ಯಾವ ಲೊಕೇಶನಲ್ಲಿ ಯಾವ ಸೀನ್ ಮಾಡ್ತಾ ಇದೀರ ಅಂತ ಡಾಕ್ಯುಮೆಂಟೇಷನ್ ಇರುತ್ತೆ ಯಾ ಲೊಕೇಶನಲ್ಲಿ ಯಾವ ಆ್ಯಕ್ಟರ್ ಇರಬೇಕು ಅದನ್ನ ಅದರ ಡಾಕ್ಯುಮೆಂಟೇಷನ್ ಇರುತ್ತೆ ನೆಕ್ಸ್ಟು ಇದು ಎಷ್ಟು ಜನ ಆ್ಯಕ್ಟರ್ಸು ಒಟ್ಟಿಗೆ ಬರಬೇಕು ಚಿಕ್ಕಮಂಗ್ಳೂರ ಶೂಟಿಂಗ್ ಮಾಡಬೇಕಾದ್ರೆ ಐದು ಜನ ಅಷ್ಟೇ ಸಾಕು ನಿಮಗೆ ಅಲ್ವಾ ಬೇರೆಯವರೆಲ್ಲ ಏನು ಕರೆಸ್ತೀರಾ ಬೇಡ ಅವಾಗ ಏನು ಮಾಡ್ತಾರೆ ಚಿಕ್ಕಮಂಗ್ಳೂರಲ್ಲಿ ಮುಗಿಸ್ಕೊಂಡು ಅಂದ್ಕೊಡೋಣ ಮೈಸೂರಿಗೆ ಬರ್ತೀರಾ ಮೈಸೂರಲ್ಲಿ ಈ ಐದು ಜನದ ಮುಗೀತು ಇದರಲ್ಲಿ ಇಬ್ಬರು ಇಬ್ರು ಸೀನ್ ಇಲ್ಲ ಸೊ ಅವ್ರನ್ನ ವಾಪಸ್ ಕಳಿಸ್ಬೋದು ನೀವು ಮೂರು ಜನ ಮಾತ್ರ ಇಲ್ಲಿರ್ತಾರೆ ಇದು ಮಿಕ್ಕಿದ್ದವ್ರನ್ನ ನೀವು ಆ ದಿನ ಬರೋದಕ್ಕೆ ಹೇಳ್ಬೋದು ಈ ಡಾಕ್ಯುಮೆಂಟೇಶನ್ ಎಲ್ಲ ನಿಮ್ಗೆ ಅದಕ್ಕೆ ಬೇಕಾಗುತ್ತೆ ಈಗ ಇನ್ನೂ ನಾವು ಕೆಲವು ಇನ್ಫಾರ್ಮೇಶನ್ ಆ್ಯಡ್ ಮಾಡ್ಬೇಕು ನಾವು ಆವಾಗಲೇ ಏನು ಹೇಳಿದ್ವಿ ಇಲ್ಲಿ ಇಲ್ಲಿ ನೀವು ಶಾರ್ಟ್ ಡಿವಿಷನ್ ಅಂತ ಹಾಕೋಬಹುದು ಯಾವ ಯಾವ ಯಾ ಲೊಕೇಶನ್ ಅಲ್ಲಿ ಏನೇನು ಪ್ರಾಪರ್ಟೀಸ್ ಅಂತ ಬೇಕು ಅದನ್ನು ಬರ್ಕೋಬೋದು ನೀವು ಇಲ್ಲ ಏನೇನು ಮೇಕಪ್ ಇರಬೇಕು ಆ ಪರ್ಟಿಕ್ಯುಲರ್ ಸೀನ್ಗೆ ಅದನ್ನು ಬರ್ಕೋಬೋದು ಶಾರ್ಟ್ ಲಿಸ್ಟಿಂಗ್ ಅಂತೂ ಮಾಡಿ ಮಾಡ್ಕೊಂಡೇ ಇರ್ತೀರ ಟ್ರಾನ್ಸಿಕ್ಷನ್ಸ್ ಏನಾದರೂ ಪ್ಲ್ಯಾನ್ ಇದ್ರೆ ಅದು ಮಾಡ್ಕೋಬೋದು ಅಥವಾ ಆ್ಯಕ್ಟಿಂಗ್ ಫೈಟಿಂಗ್ ಸೀನ್ಸ್ ಅಂತ ಏನಾದರೂ ಇದ್ದರೆ ಏನಾದರೂ ಪರ್ಟಿಕ್ಯುಲರ್ ಇದೇ ಥರ ಬೇಕಾ ಸೆಟ್ಟು ಅಂತೆಲ್ಲ ಆ ಪ್ಲ್ಯಾನ್ ಮಾಡ್ಕೋಬೋದು ನೀವು ಈಗ ಈ ಲೊಕೇಶನ್ನಲ್ಲಿ ನಿಮಗೆ ಏನಾದರೂ ಪ್ರಾಪರ್ಟಿ ಬೇಕಾ ಅಂದರೆ ಈ ಇದು ಮನೆ ಇದೆ ಓಕೆ ಮನೆ ಮುಂದೆ ಒಂದು ವಾಟರ್ ಟ್ಯಾಂಕ್ ಇರಬೇಕು ಇಲ್ಲ ಮನೆ ಮುಂದೆ ಏನೋ ಒಂದು ಕಸದ್ದು ತೊಟ್ಟಿ ಇರಬೇಕು ಈ ಥರ ಅಂತ ಈ ಥರ ಎಲ್ಲನೂ ನಿಮಗೆ ಈ ನೋಟ್ಸಲ್ಲಿ ಹಾಕ್ಕೊಂಡು ಹೋಗ್ಬೋದು ಸಪೋಸ್ ನಿಮ್ಗೆ ಇಲ್ಲಿ ಹಾಕೋದಕ್ಕಾಗಲಿಲ್ಲ ಅಂದರೆ ಇಲ್ಲಿ ನೋಟ್ಬುಕ್ ಅಂತ ಇದೆ ನೋಡಿ ಒಂದು ಸೊ ಇಲ್ಲಿ ನೀವು ಬರ್ಕೋಬೋದು ನಾನೇನು ಮಾಡ್ಬೋದು ಇಲ್ಲಿ ಪ್ಲಸ್ ಅಂತ ಕ್ಲಿಕ್ ಮಾಡಿ ನಿಮ್ಗೆ ಅಗೈನ್ ಕಲರ್ ಯಾವ್ಯಾವ ಕಲರ್ ಥರ ಬೇಕೋ ಸೆಟ್ ಮಾಡ್ಕೋಬೋದು ಓಕೆ ಅದು ಬೇಡ ಏನು ಮಾಡ್ತೀನಿ ಇಲ್ಲಿ ಈಗ ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಏನು ಬರುತ್ತೆ ಗೊತ್ತಾ ಒಂದೊಂದು ಕ್ಯಾರೆಕ್ಟರ್ಗೆ ನೀವು ಕೆಲವು ಪ್ರಾಪರ್ಟೀಸ್ ಅಂತ ಹೇಳ್ತೀವಿ ಅಂದರೆ ಈಗ ಓ ಓಕೆ ಇಲ್ಲೇ ಅಂದ್ಕೊಳ್ಳಿ ಈಗ ಮಾಧವ ಅನ್ನೋ ಕ್ಯಾರೆಕ್ಟರು ಇವರೇನು ಮಾಡ್ತಾರೆ ನೋಡಿ ಮಾಧವ ಏನೇನು ಅಂದರೆ ಅವನ ಬಗ್ಗೆ ನೀವು ಸ್ವಲ್ಪ ಇನ್ಫಾರ್ಮೇಷನ್ ಬರಿಬೋದು ಯಾವ ಥರ ಅಂದರೆ ಈಗ ಮಾಧವ ಏನು ಹೆಂಗಿರ್ತಾನೆ ನೋಡೋದಕ್ಕೆ ಅವ್ನು ಯಾವ ಥರ ಬಟ್ಟೆ ಹಾಕ್ತಾನೆ ಅವ್ನಿಗೆ ಏನಾದರೂ ಕೆಟ್ಟ ಅಭ್ಯಾಸಗಳಿದಾವ ಅಂದರೆ ಕುಡಿತಾನ ಇಲ್ಲ ಇದು ಯಾವಾಗಲೂ ಕೋಪ ಮಾಡ್ಕೊಂಡಿರ್ತಾನೆ ಇಲ್ಲ ಅವ್ನು ಸೈಲೆಂಟಾಗಿರ್ತಾನೆ ಗಡ್ಡ ಬಿಟ್ಟಿರ್ತಾನೆ ಇಲ್ಲಾಂದರೆ ಅವನು ಬಟ್ಟೆ ಒಂಥರ ಬದಲು ಲುಂಗಿ ಉಟ್ಕೊಂಡಿರ್ತಾನೆ ಯಾವಾಗಲೂ ಜಾಗಿಂಗ್ ಹೋಗ್ತಾರಲ್ಲ ಆ ಥರ ಡ್ರೆಸ್ ಹಾಕ್ಕೊಂಡಿರ್ತಾನೆ ಯಾವಾಗಲೂ ಇಲ್ಲಾಂದರೆ ಹಿಂಗೆ ಇಲ್ಲ ಹರಿದೋಗಿರೋ ಬಟ್ಟೆ ಹಾಕೊಂಡಿರ್ತಾನೆ ಏನಾದರೂ ಆಗ್ಬೋದು ಸೊ ಅವ್ರವ್ರ ಪ್ರಾಪರ್ಟಿ ಏನೇನಿರುತ್ತೆ ನೀವು ಅದನ್ನು ಈ ಇದನ್ನು ಕ್ಲಿಕ್ ಮಾಡಿ ನೀವು ಇಲ್ಲಿ ಬರಿತಾ ಹೋಗ್ಬೋದು ಅವನ್ನೆಲ್ಲನೂ ಸೊ ಅದಕ್ಕೆ ನೀವು ಬೇರೆ ಬೇರೆ ಏನು ಕಲರ್ಸ್ ಅಂತ ಆ್ಯಡ್ ಮಾಡಬೇಕು ಅಂತಂದರೆ ನೀವು ಅದನ್ನು ಆ್ಯಡ್ ಮಾಡ್ಕೋಬೋದು ಇದು ನೋಟ್ಬುಕ್ ಈಗ ನಾವು ಶಾರ್ಟ್ ಡಿವಿಷನ್ಸ್ ಅಂತೆಲ್ಲ ಹೇಳಿದ್ವಲ್ಲ ಅವಾಗಲೇ ಶಾರ್ಟ್ ಡಿವಿಷನ್ನು ಮೇಕಪ್ಪು ಯಾವ ಲೊಕೇಶನಲ್ಲಿ ಏನೇನು ಪ್ರಾಪರ್ಟೀಸ್ ಇಡಬೇಕಾವೆಲ್ಲ ಅವೆಲ್ಲ ಅವೆಲ್ಲ ನೀವು ಇಲ್ಲೂ ಆ್ಯಡ್ ಮಾಡ್ಕೋಬೋದು ಬೇಕು ಅಂತ ಅಂದರೆ ಇಲ್ಲ ಅಂತ ಅಂದರೆ ಓಕೆ ಏನು ಬೇಡ ಅಂತ ಅನ್ಸಿದ್ರೆ ನಿಮಗೆ ಸರಿ ಅಂದರೆ ಇದು ಏನು ಇಲ್ಲಿ ನೋಟ್ಸಲ್ಲಿ ಆ್ಯಡ್ ಸ್ಕ್ರೀನ್ ಪ್ಲೇಯಲ್ಲಿ ಸೊ ನಿಮ್ಗೆ ಅಲ್ಲೇ ಸಾಕಾಗುತ್ತೆ ಅಂತ ಅನ್ಕೋತೀನಿ ಸೊ ನಿಮ್ಗೆ ಇಲ್ಲಿ ಯೂಸ್ ಮಾಡ್ಕೋಬೋದು ಇಲ್ಲ ನೋಟ್ಸಲ್ಲಾದರೂ ಯೂಸ್ ಮಾಡ್ಕೋಬೋದು ಇಷ್ಟು ಇದು ಬಿಟ್ಟು ಇನ್ನೊಂದು ಸ್ಟ್ರಕ್ಚರ್ ಅಂತ ಇದೆ ಸ್ಟ್ರಕ್ಚರ್ ನಿಮಗೆ ಈಗ ಇದು ಬರೀ ಸಾಫ್ಟ್ವೇರ್ ಯೂಸ್ ಮಾಡೋದಷ್ಟೇ ಹೇಳ್ಕೊಟ್ಟಿರೋದು ನಿಮಗೆ ಸ್ಟ್ರಕ್ಚರ್ ಏನಾದರೂ ಯೂಸ್ ಮಾಡಬೇಕು ಅಂತ ಇದ್ದರೆ ನೀವು ಇಲ್ಲಿ ತುಂಬ ವಿಷಯಗಳಿದ್ದಾವೆ ಇದನ್ನು ನೀವು ನಾವೇನು ಮಾಡೋಣ ಇದ್ರದ್ದು ಇನ್ನೊಂದು ಎಪಿಸೋಡ್ ನೆಕ್ಸ್ಟ್ ಎಪಿಸೋಡಲ್ಲಿ ಸ್ಟ್ರಕ್ಚರ್ ಅಂದರೆ ಈಗ ನಾವು ತ್ರೀ ಆ್ಯಕ್ಸ್ ಸ್ಟ್ರಕ್ಚರ್ ಫೈವ್ ಆ್ಯಕ್ಸ್ ಸ್ಟ್ರಕ್ಚರ್ ಅಂತೆಲ್ಲ ಹೇಳಿದ್ವಲ್ಲ ಅದನ್ನು ಹೇಗೆ ಬರಿಬೋದು ಆ ಟೈಮ್ ಲೈನಲ್ಲಿ ಹೇಗೆ ಹಾಕೊಳ್ಳೋದು ಅದನ್ನು ಅದನ್ನೆಲ್ಲನೂ ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀವಿ ಈ ಸಾಫ್ಟ್ವೇರ್ನ ನೀವು ಯೂಸ್ ಮಾಡೋದಕ್ಕೆ ಶುರು ಮಾಡಿ ನಿಮ್ಗೇನಾದರೂ ಡೌಟ್ಸ್ ಅಂತ ಇದ್ದರೆ ನಮ್ಗೆ ಅದನ್ನು ಕಳಿಸಿ ನಾವು ನಿಮಗೆ ಆನ್ಸರ್ ಮಾಡೇ ಮಾಡ್ತೀವಿ ಸೊ ಇಷ್ಟು ಸಿಂಪಲ್ ಅಂದರೆ ನಿಮಗೆ ಸಾಫ್ಟ್ವೇರ್ ಈ ಥರ ಇದೆ ಏನಾದರೂ ಅಕಸ್ಮಾತ್ ನಿಮಗೆ ಡೌಟ್ಸ್ ಇದ್ದರೆ ಅದನ್ನು ನಮಗೆ ಪಿನ್ ಮಾಡಿ ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ನಾವು ಸ್ಟ್ರಕ್ಚರ್ ಬಗ್ಗೆ ಮಾತಾಡೋಣ Thank you.